ೇ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಸಂಖ್ಯಾ ಜ್ಯೋತಿಷಿ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ಗುರು ಗೋಚಾರದ ಬಗ್ಗೆ ಮಾತಾಡಿದೆ ಮತ್ತು ಅದನ್ನು ಇವತ್ತು ಸ್ವಲ್ಪ ಮಟ್ಟಿಗೆ ಕಂಟಿನ್ಯೂ ಮಾಡ್ತೇನೆ ಸೊ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಸ್ವಲ್ಪ ಸ್ವಲ್ಪ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಾನು ನೆಗೆಟಿವ್ ಏನಾದರೂ ಮಾತಾಡಿದೆ ದಯವಿಟ್ಟು ಅದನ್ನು ತಲೆಗೆ ತೆಗೆದುಕೊಳ್ಳುವಂಥ ಆಗುತ್ತೆ ಯಾಕಂದರೆ ನಿಮ್ಮ ಜಾತಕನೇ ಫೈನಲ್ ನಿಮ್ಮಗೆ ನಡೆಯುವಂಥ ದಶಾಭುಕ್ತಿನೇ ಫೈನಲ್ ನಿಮ್ಮ ಕರ್ಮನೇ ಫೈನಲ್ ನೀವೇ ಫೈನಲ್ ಅಷ್ಟೇ ಓಕೆನಾ ಅದು ಪರ್ಸನಲ್ ಜಾತಕ ಏನೇ ಇದ್ದರು ಕೂಡ ನಾನು ಹೇಳೋದು ಗೋಚಾರದಲ್ಲಿ ಅಲ್ವಾ ಗೋಚಾರದಲ್ಲಿ ಯಾರಿಗೆ ಕನೆಕ್ಷನ್ ಬರುತ್ತೆ ಬರಲ್ಲ ಒಂದು ಗೊತ್ತಲ್ಲ ಗೊತ್ತಾಗೋದಿಲ್ಲ ರೈಟಾ ಸೊ ಬಟ್ ನೋಡ್ಕೊಳ್ಳಿ ಸ್ವಲ್ಪ ಮಟ್ಟಿಗೆ ಈಗ ಇವತ್ತು ಧನುರ್ ಲಗ್ನ ಧನು ರಾಶಿ ರೈಟಾ ಧನು ಲಗ್ನ ಧನುರಾಶಿಗೆ ಸಂಬಂಧಪಟ್ಟಂತೆ ಅಲ್ವಾ ಸೊ ಗುರು ಅಲ್ಲಿ ಥರ್ಡ್ ಹೌಸ್ ಅಲ್ಲಿ ಮೂರನೇ ಮನೆಯಲ್ಲಿ ಅಲ್ವಾ ಅಥವಾ ವೃಶ್ಚಿಕ ರಾಶಿಗೆ ನಾಲ್ಕನೇ ಮನೆಯಲ್ಲಿದ್ದ ಗುರು ಈಗ ಧನುರ್ ರಾಶಿ ಧನುರ್ಲಗ್ನದವ್ರಿಗೆ ಗುರು ಮಹಾರಾಜ ಮೂರನೇ ಮನೆಗೆ ಬಂದಿದ್ದಾನೆಯಲ್ಲಿ ಥರ್ಡ್ ಹೌಸ್ಗೆ ಬಂದೆ ಓಕೆನಾ ಹಾಗಾದರೆ ತರ್ಡ್ ಹೌಸಲ್ಲಿ ಗುರುವಿನ ಪರಿಸ್ಥಿತಿ ಹೇಗಿರ್ತದೆ ಅದು ಡೆಡ್ ಪೊಸಿಷನ್ ಅಂತ ಡೆಡ್ ಪೊಸಿಷನ್ ತರ್ಡ್ ಹೌಸಲ್ಲಿ ಗುರುವಿಗೆ ಒಳ್ಳೆಯ ಬಲ ಇರುವುದಿಲ್ಲ ತರ್ಡ್ ತರ್ಡ್ ಹೌಸಲ್ಲಿ ಗುರುವಿಗೆ ಒಳ್ಳೆಯ ಮರ್ಯಾದೆಯೂ ಇರುವುದಿಲ್ಲ ಅಲ್ಲಿ ಡೆಡ್ ಪೊಸಿಷನ್ ಇರ್ತದೆ ಯಾಕೆ ಡೆಡ್ ಪೊಸಿಷನ್ ಯಾಕೆ ಡೆಡ್ ಪೊಸಿಷನ್ದೇ ಆ ಮರಣಕಾರಕ ಸ್ಥಿತಿ ಅಂತ ಕರಿತೇವೆ ಗುರುವಿಗೆ ಮರ ಮರಣಕಾರಕ ಸ್ಥಿತಿ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಮೂರನೇ ಮನೆಯಲ್ಲಿ ಗುರು ಬಂದಾಗ ಸೊ ನಾವೇನು ಮಾಡ್ತೇವೆ ಯಾರು ಕೇಳದೇನೆ ಅವರಿಗೆ ವಿವರಣೆಗಳನ್ನು ಕೊಡ್ತೇವೆ ಏನೋ ನಿಮ್ಮನೇಲಿ ವಾಸ್ತು ಸರಿ ಇಲ್ಲ ನಿಮಗೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಆನಂತರ ನಿನ್ನ ಜಾತಕದಲ್ಲಿ ಅದು ಸರಿ ಇಲ್ಲ ಅಥವಾ ನಿನ್ನ ಹೆಸರು ಸರಿ ಇಲ್ಲ ಈ ರೀತಿ ಆಗ್ಬೋದು ಈ ರೀತಿ ಅವ್ರು ಕೇಳಲಿಲ್ಲ ಅವರಿಗೆ ಇಂಟ್ರೆಸ್ಟ್ ಇಲ್ಲ ಬಟ್ ನಾವು ಬಡ್ಬಡ್ ಅಂತ ಹೇಳ್ತಾ ಹೋಗ್ತಾ ಗುರು ತನ್ನ ಬಲ ಕಳ್ಕೊಂಡ್ಬಿಟ್ಟ ಅಂತಾರೆ ಅದಕ್ಕೆ ಗುರು ಅಲ್ಲಿ ಮರಣಕಾರಕ ಅದಕ್ಕೇನು ಹೇಳೋದು ನಿಮ್ಮಲ್ಲಿ ನಾಲೆಜ್ ಇದ್ದರೂ ಕೂಡ ಯಾವುದ್ರ ಬಗ್ಗೆ ಕೂಡ ವಾಸ್ತು ಬಗ್ಗೆ ಜ್ಯೋತಿಷ್ಯದ ಬಗ್ಗೆ ಸಂಖ್ಯಾಶಾಸ್ತ್ರದ ಬಗ್ಗೆ ಅಥವಾ ಇನ್ನಿತರ ಯಾವುದೇ ನಾಲೆಜ್ ಇದ್ದರೂ ಕೂಡ ಜನರು ಕೇಳದೆ ಅದನ್ನು ಅಪೇಕ್ಷೆ ಪಡದೆ ನೀವು ಅವ್ರಿಗೆ ಹೇಳುವಂತಿಲ್ಲ ರೈಟ್ ಹೇಳಿದ್ರೆ ಹೇಳಿದ್ರೇನದು ಗುರು ತರ್ಡ್ ರಿಸಲ್ಟ್ ರಿಸಲ್ಟನ್ನು ಕೊಟ್ಟು ಬಿಡ್ತಾನೆ ಮರಣಕಾರಕ ಆತ ಒಳ್ಳೆ ರಿಸಲ್ಟ್ ಅನ್ನು ನಿಮಗೆ ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದವರಂತೆ ಇರಬೇಕಾಗುತ್ತೆ ಎಲ್ಲ ಗೊತ್ತಿದ್ದು ನಿಮಗೆ ಗೊತ್ತಿಲ್ಲದವರಂತೆ ಇರಬೇಕು ನೀವು ಯಾರಂತ ಯಾರಿಗೂ ಗೊತ್ತಾಗಬಾರ್ದು ತಾನೆ ಬಟ್ ಅವರು ಅದನ್ನು ಎಲ್ಲೋ ಟ್ರಿಗರ್ ಮಾಡಿದ್ರು ಅಂದಾಗ ಮಾತ್ರ ನೀವು ಎದ್ದೇಳಬೇಕು ಆಗ ಮಾತ್ರ ನಿಮ್ಮ ಒಂದು ಶಕ್ತಿಯ ಪ್ರದರ್ಶನ ಅಥವಾ ನಿಮ್ಮ ಮಾತಿನ ಪ್ರದರ್ಶನ ಅಥವಾ ನಿಮ್ಮ ಜ್ಞಾನದ ಪ್ರದರ್ಶನ ಆ ಮೂಮೆಂಟ್ ಅಲ್ಲಿ ಮಾಡಬೇಕು ಅವ್ರದ್ದು ಸುಮ್ಮನೆಂತೂ ಮಾಡುವುದಿಲ್ಲ ಕೆಲವರಿಗೆಲ್ಲ ಚಟ ಇರ್ತದಲ್ವ ಒಂದು ಕಡೆ ಮನೆ ಒಕ್ಕಲಿಗಂತ ಹೋದರು ಅಲ್ಲಿ ಹೋಗಿ ಶುರುವಾಯಿತು ಆ ಬಣ್ಣ ಸರಿ ಇಲ್ಲ ಈ ಬಣ್ಣ ಸರಿ ಇಲ್ಲ ಅಲ್ಲಿ ಫ್ರಿಜ್ ಇಟ್ಟದ್ದು ಸರಿ ಇಲ್ಲ ಅಲೋ ಇಲ್ಲಿ ದೇವರು ಕೊಂಡೆ ಬರಬಾರ್ದಿತ್ತು ರೈಟ್ ದೇವ್ಕೊಂಡೆ ಬರಬಾರ್ದು ಇಂತ ಒಂದು ಪರಿಚಯ ರೈಟ್ ನಾನು ನಾನು ಒಂದು ಮನೆಗೆ ವಾಸ್ತು ಮಾಡಿದ್ದೆ ಅಲ್ಲಿ ಈಶಾನ್ಯದಲ್ಲಿ ಜಾಗ ಎಲ್ಲ ದೇವ್ರ ಕೊಂಡ್ ಇಟ್ಕೊಳ್ಳಿಕ್ಕೆ ಓಕೆ ಅವರಿಗೆ ಉತ್ತರದಲ್ಲಿ ದೇವ್ರ ಕೋಣ ಇರಿಸಿದೆ ನಾನು ಉತ್ತರದಲ್ಲಿ ದೇವ್ರಕೊಂಡು ಬರೀ ಸ್ಟ್ಯಾಂಡ್ ಉತ್ತರದಲ್ಲಿ ಇರಿಸ್ಲಿಕ್ಕೆ ಓಕೆನಾ ಆನಂತರ ಶುರುವಾಯಿತು ನೋಡಿ ಬಂದವರೆಲ್ಲ ಒಂದೇ ಹೇಳೋದು ನಿನ್ನ ದೇವ್ರ ಕೋಣೆ ಸರಿ ಇಲ್ಲ ನಿನ್ನ ದೇವ್ರ ಕೋಣೆ ಸರಿ ಇಲ್ಲ ನಿನ್ನ ದೇವ್ರ ಕೋಣೆ ಸರಿಲ್ಲ ಅಯ್ಯೋ ದೇವ್ರೇ ಮತ್ತೆ ದೇವ್ರ ಕೋಣೆ ಸರಿ ಇಲ್ಲ ಎಲ್ಲಿ ಇಡಬೇಕು ಅವ್ರ ಹತ್ರ ಕೇಳಿಪ್ಪ ಅಲ್ಲದು ಈಶಾನ್ಯದಲ್ಲಿಡುವ ಅಲ್ಲಿ ಜಾಗ ಇಲ್ಲ ತಾನೇ ಈಶಾನ್ಯದಲ್ಲಿ ಬಾಗಿಲು ಬಂದಿದೆ ಎಲ್ಲಿಡ್ತೀರಾ ನೀವು ದೇವ್ರ ಕೋಣೆನ ಏನು ಮಾಡ್ತೀರ ಈಗ ಅಲ್ವ ಅಲ್ಲ ಸರ್ ಒಂದು ಸಣ್ಣ ಫೋಟೋ ಆದರೂ ಇಡ್ತೀರ ಸೊ ಇಟ್ಕೊಳ್ಳಿ ನಾನೇನು ಮಾಡಲಿಗ ಈಗ ಆ್ಯಕ್ಚುಲಿ ಏನಾಗುತ್ತೆ ದೇವ್ರ ಕೋಣೆಯನ್ನು ಉತ್ತರದಲ್ಲಿಡುವುದು ತಪ್ಪ ನಾನು ಹಂಡ್ರೆಡ್ ಪರ್ಸೆಂಟ್ ತಪ್ಪಲ್ಲ ಯಾವುದೇ ಕಾರಣ ಆಗೋದಿಲ್ಲ ಯಾಕಂದರೆ ಕೋಣೆ ಉತ್ತರಕ್ಕೆ ಬಂದಾಗ ಅದು ದಕ್ಷಿಣ ನೋಡುತ್ತೆ ಏನು ಸಮಸ್ಯೆ ಅದರಲ್ಲಿ ಏನು ಸಮಸ್ಯೆ ಇಲ್ಲ ಬಟ್ ನಿಮ್ಮ ಮುಖ ಉತ್ತರಕ್ಕೆ ಇರ್ತದೆ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಮುಖ ಉತ್ತರಕ್ಕೆ ಬರ್ತದೆ ಇದು ಮೋಸ್ಟ್ ಫೇವರೇಬಲ್ ಆಗುತ್ತೆ ಅದು ಹಣಕಾಸು ಕೊಡುವಂಥ ಜಾಗ ಅದು ಅಪರ್ಚುನಿಟಿ ಕೊಡುವಂಥ ಕೊಡುವಂಥ ಜಾಗ ಅದು ಕುಬೇರನ ಜಾಗ ಸೊ ಅಲ್ಲಿ ದೇವರು ಕೊಂಡಿಟ್ಟಾಗ ಸಮಸ್ಯೆ ಏನುಂಟು ಈಗ ರೈಟಾ ಬಟ್ ನಿಮಗೆ ವಿಷಯನೇ ಗೊತ್ತಿಲ್ಲ ಬರೇ ಗೊತ್ತಿದೆ ಈಶಾನ್ಯದಲ್ಲಿ ದೇವ್ರಕೊಂಡೆ ಬರಬೇಕಂತ ಅಲ್ಲಿ ಅಲ್ಲಿ ಎಲ್ಲೊಂದು ಕಡೆ ಏನು ಆ ಜಾಗನೇ ಇಲ್ಲ ಅಂದರೆ ಏನು ಮಾಡ್ತೀರ ನೀವು ರೈಟ್ ಅರ್ಥ ಆಗುತ್ತೆ ನಿಮಗೆ ಸೊ ಅರ್ಥ ಮಾಡೋದು ಸುಮ್ಮ ಸುಮ್ಮನೆ ಅಲ್ವಾ ಆ ವ್ಯಕ್ತಿಯ ತ ಅಲ್ಲಿ ತಿ ನಾನು ಹೇಳ್ತೇನೆ ಸರ್ ನಿಮಗೆ ಏನು ಬೇಕು ಅದನ್ನು ಮಾಡ್ಕೊಳ್ಳಿ ಸರ್ ನನ್ನ ಹತ್ರ ಕೇಳಬಿಟ್ಟು ರೈಟ್ ತಾನೆ ಈಗ ನನ್ನ ಮಾತೆ ಕೇಳಬೇಕಾ ನಾನು ಹೇಳಿದಾಗಿರಲಿ ಇರಲಿ ಏನು ಸಮಸ್ಯೆ ಇಲ್ಲ ಅವ್ರ ಮಾತೆ ಕೇಳಬೇಕಾ ನಿಮ್ಗೆ ಏನು ಬೇಕು ಮಾಡ್ಕೊಳ್ಳಿ ಅದು ನಿಮ್ಮ ಇಷ್ಟ ರೈಟ್ ನಾನು ಬಿಟ್ಟುಬಿಟ್ಟೆ ಮತ್ತೆ ಹೋಗಲೇ ಇಲ್ಲ ರೈಟ್ ತಾನೆ ಅಂತ ಒಂದು ಪರಿಸ್ಥಿತಿ ಯಾಕೆ ಬೇಕು ಅಲ್ವಾ ನಿಮಗೆ ಗೊತ್ತಾ ಪೂರ್ವದಲ್ಲಿ ದೇವರು ಕೊಂಡಿದ್ದಾಗ ಫೇವರಬಲ್ ಆಗುತ್ತೆ ಉತ್ತರದಲ್ಲಿ ದೇವ್ರು ಕೊಂಡಿದ್ದಾಗ ಫೇವರೇಬಲ್ ಆಗುತ್ತೆ ನೈಋ ಈಶಾನ್ಯದಲ್ಲಿ ದೇವ್ರು ಕೊಂಡಿದ್ದೆ ಫೇವರೇಬಲ್ ಆಗುತ್ತೆ ಯಾವುದೇ ಕಾರಣಕ್ಕೂ ದಕ್ಷಿಣದಲ್ಲಿ ದೇವ್ರ ಬರುವ ಹಾಗಿಲ್ಲ ಪಶ್ಚಿಮದಲ್ಲಿ ದೇವ್ರ್ಗಣೆ ಬರುವ ಹಾಗಿಲ್ಲ ನೈಋತ್ಯದಲ್ಲಿ ದೇವ್ರ ಕಣೆ ಬರುವ ಹಾಗಿಲ್ಲ ಇದು ಕಂಪಲ್ಸರಿ ಅರ್ಥ ಆಗುತ್ತೆ ನಿಮಗೆ ಕಂಪಲ್ಸರಿಯಾಗಿ ಇದು ವರ್ಕ್ ಆಗುತ್ತೆ ಓ ಸೊ ಅದಕ್ಕೋಸ್ಕರ ಉತ್ತರದಲ್ಲಿ ದೇವರು ಕೊಂಡಿಟ್ರೆ ದೊಡ್ಡ ತಪ್ಪದ್ದು ಖಂಡಿತ ಅಲ್ಲ ಏನೂ ಆಗೋದಿಲ್ಲ ಅದು ಕುಬೇರನ ಜಾಗ ನನ್ನ ಮನೆಯಲ್ಲಿ ಉತ್ತರದಲ್ಲಿ ದೇವ್ರ ಕೋಣೆ ಇರೋದು ಏನು ತಪ್ಪಾಗ್ತಾ ಉಂಟು ಏನು ತಪ್ಪಾಗ್ತದೆ ನನಗೆ ಈಶಾನ್ಯದಲ್ಲಿ ಜಾಗನೇ ಇಲ್ಲೇ ಇಡಲಿಕ್ಕೆ ಅಲ್ವ ಏನೂ ಮಾಡೋಕ್ಕಾಗಲ್ಲ ಈಶಾನ್ಯದಲ್ಲಿ ಗೋಡೆ ಬಂದುಬಿಟ್ಟಿದೆ ಅನಂತರ ಅಲ್ಲಿ ನಾವು ಟೇಬಲ್ ಸ್ಟಡಿ ಟೇಬಲೆಲ್ಲ ಮಾಡ್ಕೊಂಡಿದ್ದೀವಿ ದೇವ್ರ ಕೋಣೆ ಇಡುವ ಚಾನ್ಸಸ್ಸೇ ಇಲ್ಲ ಅಲ್ಲಿ ಅಲ್ವಾ ಕಬಾಡ್ ಬಂದುಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ರೈಟಾ ಸೊ ಹಾಗಾದ್ರೆ ಏನು ಮಾಡೋದು ಸೊ ಉತ್ತರದಲ್ಲಿಂಟು ದೇವ್ರ ಕೋಣೆ ನನಗಂತೂ ಏನು ಸಮಸ್ಯೆ ಆಗಿಲ್ಲ ಸೊ ನಿಮಗೆ ಹೇಗೆ ಸಮಸ್ಯೆ ಯಾಕಂದರೆ ನೀವೇನು ಮಾಡ್ತೀರಾ ಕುಬೇರನ ಮೂಲೆಗೆ ಕುಬೇರನ ಜಾಗಕ್ಕೆ ಮುಖ ಮಾಡಿ ಪ್ರಾರ್ಥನೆ ಮಾಡ್ತೀರಾ ಸೊ ಸಮಸ್ಯೆ ಅದಕ್ಕೋಸ್ಕರ ಹೇಳೋದು ಎಲ್ಲಾದ್ರೂ ಹೋದಾಗ ಯಾರು ಏನೂ ಮಾಡ್ಕೊಂಡಿರ್ತಾರೆ ಯಾಕೆ ಅದರಲ್ಲಿ ಕೊಟ್ಟಿಗೆ ಹಡ್ಡಿ ಅಲ್ಲ ಹೋಗಿ ನಿಮ್ಗೆ ಏನು ಕೆಲಸ ಇದೆ ನಿಮ್ಮನ್ನು ಕರೆದಿದ್ದಾರೆ ಯಾಕೆ ನಿಮ್ಮನ್ನು ಅವ್ರು ಕರೆದಿದ್ದಾರೆ ಅಲ್ಲಿ ಹರಸಿ ಅವ್ರಿಗೆ ಊಟ ಮಾಡ್ಕೊಂಡು ಹೋಗಿ ಇದು ಬಿಟ್ಟರೆ ವಾಸ್ತು ಹೇಳಲಿಕ್ಕಂತೂ ಕರೆಸಲಿಲ್ಲ ವಾಸ್ತು ಹೇಳಲಿಕ್ಕೆ ಬೇರೆಯವ್ರು ಬಂದಿರ್ಬೋದು ನೀವು ಯಾಕೆ ಅದರಲ್ಲಿ ತಲೆ ತೂರಿಸ್ತೀರಾ ಇದೆಲ್ಲ ಈ ಚಟ ಇದ್ದರೆ ದಯವಿಟ್ಟು ಇದನ್ನೆಲ್ಲ ಡ್ರಾಪ್ ಮಾಡಿ ಅಂತ ಹೇಳ್ತೇನೆ ಒಳ್ಳೆ ಲಕ್ಷಣ ಅಂತ ಖಂಡಿತ ಅಲ್ಲ ಓಕೆ ಇಂಥ ಚಟಗಳು ನಿಮಗೆ ಉಂಟು ಯಾರಿಗೂ ಅಲ್ವಾ ಅದಕ್ಕೆ ಯಾಕಂದ್ರೆ ಗುರು ತರ್ಡ್ ಹೌಸ್ನ ರಿಸಲ್ಟ್ ಕೊಟ್ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೇನೆ ಗುರು ಮೂರನೇ ಮನೆ ರಿಸಲ್ಟ್ ಅನ್ನು ಕೊಡ್ತಾನೆ ಸೊ ನಿಮಗೆ ಪ್ರಾಬ್ಲಮ್ ಇದೆ ಗುರು ಬಲ ಕಳ್ಕೊಂಡ್ಬಿಟ್ಟ ಈಗ ಏನು ಮಾಡ್ತೀರಾ ಅರ್ಥ ಆಗುತ್ತೆ ನಿಮಗೆ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆ ಅದೇ ರೀತಿ ನಮ್ಮ ಧನುರ್ ಲಗ್ನ ಧನು ರಾಶಿಯವರಿಗೆ ಗುರು ಮೂರನೇ ಮನೆಯಲ್ಲಿ ಬಂದಿದ್ದಾನೆ ಅದಕ್ಕೋಸ್ಕರ ನಿಮ್ಗೇನೋ ನಾಲೆಜ್ ಇದ್ದರೆ ದಯವಿಟ್ಟು ಸುಮ್ಮ ಸುಮ್ಮನೆ ಎಲ್ಲೆಲ್ಲೂ ಹೋಗಿ ಏನೇನೋ ಹೇಳಲಿಕ್ಕೆ ಹೋಗಬೇಡಿ ಅವ್ರು ಕೇಳಿದ್ರೆ ಹೇಳಿಪ್ಪ ಇದು ಫ್ರಿಜ್ ಇಟ್ಟದ್ದು ಸರಿನಪ್ಪ ದೇವ್ರ ಕೊಂಡ್ ಇಟ್ಟೋದು ಸರಿನಪ್ಪ ಅಥವಾ ಇನ್ನೇನೋ ಅಲ್ವಾ ನಿಮಗೆ ಏನಾದರೂ ಕೇಳಿದರೆ ಅದರ ಬಗ್ಗೆ ಆನ್ಸರ್ ಮಾಡಿ ಅದರಲ್ಲೂ ಕೂಡ ನಿಮಗೆ ಪರಿಪೂರ್ಣ ರೀತಿಯಲ್ಲಿ ವಾಸ್ತು ಗೊತ್ತಿರಬೇಕು ಪಂಚತತ್ವಗಳು ಹೇಗೆ ಕೆಲಸ ಮಾಡ್ದಂತ ಗೊತ್ತಿರ್ಬೇಕು ಈಗ ಫ್ರಿಡ್ಜ್ನ ಬಗ್ಗೆ ಕೇಳಿದ್ರೆ ಫ್ರಿಜ್ಜಿನ ಅಟ್ರಿಬ್ಯೂಟ್ಸ್ ಆ್ಯಕ್ಚುಲಿ ಏನಿದೆ ಅದು ಯಾವ ಪ್ಲಾನೆಟ್ಸ್ಗೆ ಸಂಬಂಧಪಟ್ಟದ್ದು ಅದನ್ನು ಎಲ್ಲಿಟ್ಟರೆ ಏನಾಗುತ್ತೆ ಈ ವಿಷಯ ನಿಮಗೆ ಕಂಪ್ಲೀಟ್ ಗೊತ್ತಿರಬೇಕು ಅಂದರೆ ನೀವು ಅವರಿಗೆ ಹೇಳ್ಬೋದು ಫ್ರಿಜ್ ಇಟ್ಟೋದು ಸರಿನಾ ಅಲ್ವಾ ಅಂತ ಗೊತ್ತಿರಬೇಕು ನಿಮಗೆ ರೈಟ್ ತಾನೆ ಅದನ್ನೊಂದು ವಾಷಿಂಗ್ ಮೆಷಿನ್ ವಾಷಿಂಗ್ ಮೆಷಿನ್ ಯಾವ ಪ್ಲಾನೆಟ್ಸ್ಗೆ ಸಂಬಂಧಪಟ್ಟದೆ ಪಟ್ಟಿದೆ ಅದನ್ನು ಯಾವ ಪ್ಲೇಸ್ ಪ್ಲೇಸಲ್ಲಿ ಇಟ್ಕೊಳ್ಬೋದು ಅದರಿಂದ ಏನು ಹಾನಿ ಆಗುತ್ತೆ ಒಳ್ಳೇದಾಗುತ್ತೆ ಇದನ್ನು ಹೇಳಲಿಕ್ಕೆ ನಿಮ್ಮಲ್ಲಿ ಆ ತಾಕತ್ತಿರಬೇಕಂದ್ರೆ ನೀವು ವಾಸ್ತು ತಜ್ಞರಂತ ಅಂತ ಅರ್ಥ ಸುಮ್ ಸುಮ್ಮನೆ ಹೇಳೋದು ವಾಸ್ತು ತಜ್ಞರಲ್ಲ ಓಕೆನಾ ಅದು ಏನು ಹಾಪ್ ಬೇಕು ನಾಲೇಜನ್ನು ಇಟ್ಕೊಂಡು ದಯವಿಟ್ಟು ಯಾರಿಗೂ ಕೂಡ ಸಜೆಷನ್ ಕೊಡ್ಲಿಕ್ಕೆ ಅಂತ ದಯವಿಟ್ಟು ಹೋಗ್ಬೇಡ ನಿಮಗೆ ಆ ವಿಚಾರ ಹೇಳಿದ್ದಾರೆ ಸಂಪೂರ್ಣ ವಿವರಣೆ ಕೊಡಲಿಕ್ಕೆ ನಿಮಗೆ ಗೊತ್ತಿರಬೇಕು ಹಲೋ ರೈಟ್ ಆ ಝೋನ್ ಹೀಗಿದೆ ಅದು ಇಂಥ ತತ್ವಕ್ಕೆ ಒಳಪಟ್ಟಿದೆ ಅಲ್ಲಿಂಥದ್ದನ್ನು ಇಟ್ಟಾಗ ಹೀಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಥವಾ ಒಳ್ಳೆಯದಾಗುತ್ತೆ ಅಥವಾ ಕೆಟ್ಟದಾಗುತ್ತೆ ಇಷ್ಟು ಗೊತ್ತಿದ್ರೆ ನೀವು ಹೇಳಿ ಸುಮ್ಮನೆ ಯಾಕೆ ಹೇಳಿಕ್ಕೆ ಹೋಗ್ತೀರಾ ಅಲ್ವಾ ನಿಮ್ಮಿಂದ ಅದು ಕೇಳಲಿಲ್ಲ ಸೊ ಇದು ಅರ್ಥ ಮಾಡ್ಕೊಳ್ಳಿ ಏನೋ तब ಸೊ ಈ ರೀತಿಯಾಗಿ ನಾವು ಸುಮ್ಮ ಸುಮ್ಮನೆ ನಾಲೆಜನ್ನು ಯಾರಿಗೂ ಹಂಚಲಿಕ್ಕೆ ಹೋದಾಗ ಗುರು ತರ್ಡ್ ಹೌಸ್ನ ರಿಸಲ್ಟನ್ನು ಕೊಡ್ತೇನೆ ಡೆಫಿನೆಟಾಗಿ ಕೆಟ್ಟ ರಿಸಲ್ಟ್ ಬರುತ್ತೆ ನಿಮಗೆ ಅದರ ಜೊತೆಗೆ ಒಂದೇದಾಗ ಏನಾಗುತ್ತೆ ನಿಮಗೆ ನೀವು ಕೆಳಗಡೆ ಅಂತ ಒಂದಿನ ಇಂಡಿಕೇಶನ್ ಆಯಿತು ಎರಡನೇದಾಗ ಏನಾಯಿತು ಗುರು ಬಲ ಕಳ್ಕೊಂಡ್ಬಿಟ್ಟ ಅಭಿವೃದ್ಧಿ ಬರಲಿಕ್ಕೆ ಬಿಡುವುದಿಲ್ಲ ಗುರುವಿನ ಆ್ಯಟ್ರ ಆ್ಯಕ್ಚುಲಿ ಆಟ್ರಿಬ್ಯೂಟ್ಸ್ ಏನಿರ್ತದೆ ಅಭಿವೃದ್ಧಿಯನ್ನು ಕೊಡುವಂಥದ್ದು ಅಲ್ವಾ ಅದು ಗ್ರೋತನ್ನು ಕೊಡುವಂಥದ್ದು ಅಬಂಡೆನ್ಸನ್ನು ಕೊಡುವಂಥದ್ದು ಅದು ಬರಲಿಕ್ಕೇನು ಬಿಡುವುದಿಲ್ಲ ಈಗ ಏನು ಮಾಡ್ತೀರಾ ನೋಡೋಣ ಅಲ್ವಾ ರೈಟಾ ಸೊ ನಾನು ಹೇಳಿದ ಟೆಕ್ನಿಕನ್ನು ಸ್ವಲ್ಪ ಸ್ವಲ್ಪ ಆದರೂ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸುಮ್ ಸುಮ್ಮನೆ ಅಂಥದ್ದೆಲ್ಲ ಚಟ ಇದ್ದರೆ ದಯವಿಟ್ಟು ಅದನ್ನೆಲ್ಲ ಕ್ಲೋಸ್ ಮಾಡಿ ನಿಮಗೆ ಪ್ರೊಫೆಷನಲ್ ಎಲ್ಲಾದರೂ ವಾಸ್ತುವನ್ನು ಕಲ್ತ್ಕೊಳ್ಳಿ ಆಗಿ ಕಲ್ತ್ಕೊಳ್ಳಿ ಪ್ರೊಫೆಷನ್ ಕಲ್ತ್ಕೊಂಡು ಅವರ ಆಶೀರ್ವಾದ ಪಡ್ಕೊಂಡು ವಾಸ್ತು ಪ್ರಕಾರ ಮುಂದುವರಿ ವಾಸ್ತು ಪ್ರಕಾರ ಮುಂದುವರೆದ್ರು ಕೂಡ ಸುಮ್ಮನೆ ಅಂತ ಹೇಳಲಿಕ್ಕೆ ಹೋಗಬೇಡಿ ರೈಟ್ ತಾನೆ ಸುಮ್ಮನೆ ಹೇಳುವುದು ಸುಮ್ಮನೆ ಏನೋ ಮಾಡೋದು ಒಳ್ಳೆ ಲಕ್ಷಣ ಅಂತ ಖಂಡಿತ ಅಲ್ಲ ಅರ್ಥ ಮಾಡಿಕೊಂಡು ತುಂಬಾ ಚೆನ್ನಾಗಿದೆ ಓಕೆನಾ ರೈಟ್ ಹಾಗಾದರೆ ಧನುರಾಶಿ ಧನು ಲಗ್ನದವರಿಗೆ ಮೂರನೇ ಮನೆ ಇನ್ಫ್ಲೇನ್ಸ್ ಆಯ್ತು ಈಗ ತರ್ಡ್ ಹೌಸಿಗೆ ಇನ್ಫುಲೆನ್ಸ್ ಆಯ್ತು ಓಕೆನಾ ಆನಂತರ ಗುರು ಇದ್ದಾನೆ ಧನಿಷ್ಠಾ ನಕ್ಷತ್ರ ನಕ್ಷತ್ರಾಧಿಪತಿ ಹನ್ನೊಂದೆ ಮನೆ ಇದೆ ಹನ್ನೊಂದೇ ಮನೆ ಇನ್ಯೆನ್ಸ್ ಆಯ್ತು ಓಕೆ ಹನ್ನೊಂದೆ ಮನೆ ಅಂದ್ರೆ ತರ್ಡ್ ಹೌಸ್ ಮತ್ತೆ ಹನ್ನೊಂದೆ ಮನೆ ಇನ್ಫ್ಲೆನ್ಸ್ ಆಯಿತು ಇದರ ಮುಖಾಂತರ ಏನಾಗುತ್ತೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಒಂದು ದೊಡ್ಡ ಮಟ್ಟಿಗೆ ಹೋಗಬೇಕು ಒಂದು ಒಂದು ಬ್ಯಾಜನ್ನು ಪಡ್ಕೊಳ್ಬೇಕು ಒಂದು ಹೆಸರನ್ನು ಪಡ್ಕೊಳ್ಬೇಕು ಅಂತ ತೀವ್ರ ಇಚ್ಛೆ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಅದಕ್ಕಾಗಿ ಪ್ರಯತ್ನ ಮಾಡ್ತೀರಾ ಅದು ಸಕ್ಸಸ್ ಕೂಡ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಆಗುತ್ತೆ ಅದಕ್ಕೋಸ್ಕರ ನೀವು ಖಂಡಿತ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಇಸ್ ಅ ಮೋಸ್ಟ್ ಫೇವರಬಲ್ ತುಂಬ ಚೆನ್ನಾಗಿರ್ತದೆ ರೈಟ್ ತಾನೆ ಓಕೆನಾ ಏನು ಗೊತ್ತಾಯ್ತೀಗ ನಮ್ಮ ಮುಖ್ಯವಾದ ರಿಸಲ್ಟ್ ಏನಿರ್ತದೆ ನಮ್ಮ ಧನುರಾಶಿ ಲಗ್ನದವರಿಗೆ ಗುರು ಗೋಚಾರದಲ್ಲಿ ಏಪ್ರಿಲ್ನ ಒಳಗಡೆ ಏಪ್ರಿಲ್ ಗೆ ಚೇಂಜ್ ಆಗ್ತಾನೆ ಅಂತ ಮೀನರಾಶಿಗೆ ಹೋಗ್ತಾನೆ ಸೊ ಏಪ್ರಿಲ್ನ ಒಳಗಡೆ ಎಲ್ಲೊಂದು ಕಡೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಏನು ಹೆಸರು ಗಳಿಸಬೇಕಂತ ಇದೆ ಅಥವಾ ಏನು ನಿಮಗೆ ಒಂದು ಸಾಧನೆ ಮಾಡಬೇಕಂತ ಇದೆ ಎಲ್ಲರೂ ನಿಮ್ಮನ್ನು ಗಮನಿಸಲಿ ಅಂತ ಇರ್ತದೆ ಏನು ಏನು ಬ್ಯಾಜನ್ನು ಪಡ್ಕೊಳ್ಬೇಕಂತ ಇದೆ ಅಲ್ವಾ ನಿಮ್ಮ ಹೆಸರನ್ನು ಆ ಮಟ್ಟಕ್ಕೆ ತೆಗೆದುಕೊಂಡು ಬೇಕು ಹೋಗಬೇಕಂತ ಇದೆ ಹೆಸರು ಪಡ್ಕೊಳ್ಬೇಕಂತ ಇದೆ ಡೆಫಿನೆಟಾಗಿ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿದಾಗ ಅದು ನಿಮ್ಮ ಪಾಲಿಗೆ ಒಲಿದು ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇಸ್ ಅ ಮೋಸ್ಟ್ ಫೇವರಬಲ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಇದೊಂದು ವಿಚಾರ ಎರಡನೇ ವಿಚಾರ ನಿಮ್ಮ ಹನ್ನೊಂದನೇ ಮನೆ ಇನ್ಫ್ಲುಯೆನ್ಸ್ ಆಯ್ತು ಈಗ ಹನ್ನೊಂದನೇ ಮನೆಯಲ್ಲಿ ಏನಾಗುತ್ತೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಅದರ ಅರ್ಥ ಅಂದರೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಬರತಕ್ಕಂತ ಸ್ಯಾಲ್ರಿಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ನಾರಾಜಾಗಿರ್ತೀರಾ ರೈಟಾ ಸೊ ಅದನ್ನು ಸ್ಯಾಲ್ರಿ ಜಾಸ್ತಿ ಬೇಕು ನನಗೆ ಸ್ಯಾಲ್ರಿಯಲ್ಲಿ ಇನ್ಕ್ರೀಸ್ ಆಗಬೇಕು ಅಂತ ಒಂದು ಇಚ್ಛೆ ಇದ್ರೆ ಅದಕ್ಕೆ ಬೇಕಾಗಿ ಕೂಡ ನೀವು ಪ್ರಯತ್ನ ಮಾಡಿದಾಗ ಮೋಸ್ಟ್ ಆಫ್ ಅದು ಸಕ್ಸಸ್ ಆಗುವಂತ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ತುಂಬಾ ಚೆನ್ನಾಗಿರ್ತದೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿ ಓಕೆನಾ ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ ಕರೆಯಲಿದರೆ ಜಸ್ಟ್ ಮಾತಾಡಬೇಡ ನಮಸ್ತೆ ಬಗ್ಗೆ ತಿಳ್ಕೊಬೇಕಮ್ಮ ನಮ್ಮ ಮಗನಿಗೆ ಸೇರಿ ಮಗನ ಹೆಸರು ಹುಟ್ಟಿದ ದಿನಾಂಕ ನಿಶಾನ್ ಹ್ಮ್ ಆ 10 2 1997 10 10 2 1997 ಓಕೆ ಸಮಯ 9 98 a.m. ಓಕೆ ಹೆಸರು ನಮ್ಮ ನಿಶಾನ್ ಅಂತ ಹೇಳಿ ಓಕೆ ನಿಶಾನ್ ಓಕೆ ಪೂರ್ವ ಭದ್ರ ನಕ್ಷತ್ರ ಮೀನ ರಾಶಿ ಜಾತಕ ನಮ್ಮ ಓಕೆ ಹೌದು ಮೀನ ರಾಶಿ ಅತ ಏನು ತಿಳ್ಕೊಳ್ಳಬೇಕಮ್ಮ ಹೇಳಿ ಬಿಡಿ ಅವನ ಉದ್ಯೋಗದ ಬಗ್ಗೆ sir ಇದೊಂದು ಒಂದು ಉದ್ಯೋಗದಲ್ಲಿ ಇದ್ದಾನೆ ಅಂದ್ರೆ ಅವನು ಕಲಿತ field ಬೇರೆ ಉದ್ಯೋಗ ಹುಡುಕುದ ಸಿಗಬಹುದ ಅಂತ sir ಯಾಕಮ್ಮ ಉದ್ಯೋಗ ಸಿಗುವುದಿಲ್ಲ ಅಂತ ಹಾಗೆ ಅಂದ್ರೆ ಡೌಟ್ ಇದೆಯಾ ನಿಮಗೆ ಆ ಹಾಗೆ ಇಲ್ಲ sir ಅವನು ಕಲಿತ field ಅಲ್ಲ ಈಗ ಹಾಗೆ ಅವನು ಕಲಿತ field ಗೆ ಈಗ ಜಂಪ್ ಮಾಡಬಹುದು ಸರಿಮ್ಮ ನೋಡೋಣ ಹೇಳ್ತೀನಿ ಏನಾಗುತ್ತೆ ಅಂತ ನೋಡಿಮ್ಮ ಈ ಜಾತಕದಲ್ಲಿ ಏನಾಗುತ್ತೆ ಅಂದ್ರೆ ಅವ್ರಿಗೆ ಸಾಧಾರಣ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟನೇ ವಯಸ್ಸು ಓಕೆನಾ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟನೇ ವಯಸ್ಸಲ್ಲಿ ಸ್ವಲ್ಪ ವೇರಿಯೇಷನ್ ಇರ್ತದೆ ಅಂತ ಒಂದು ಇಂಡಿಕೇಷನ್ ಇದೆಯಮ್ಮ ಕಾರ್ಯಕ್ಷೇತ್ರಕ್ಕೆ ಕಾರ್ಯಕ್ಷೇತ್ರ ಅಂತಲೇ ಅಲ್ಲ ಅದರಲ್ಲಿ ಬಹಳಷ್ಟು ವಿಚಾರಗಳಿವೆ ಅದು ಫ್ರೆಂಡ್ಸ್ ಲೆವೆಲ್ ಇರ್ಬೋದು ಕಾರ್ಯಕ್ಷೇತ್ರ ಇರ್ಬೋದು ಆನಂತರ ಹೆಚ್ಚು ಅದೇ ಫ್ರೆಂಡ್ಸ್ ಲೆವೆಲ್ ಮತ್ತು ಕಾರ್ಯಕ್ಷೇತ್ರ ಇದರಲ್ಲಿ ಬಹಳಷ್ಟು ವೇರಿಯೇಷನ್ ಬರುತ್ತೆ ಅನ್ನೋ ಇಂಡಿಕೇಷನ್ ಇದೆ ದೂರ ಹೋಗುವಂಥ ಟ್ರಾವೆಲಿಂಗ್ ಮಾಡುವಂಥ ಒಂದು ಯೋಗ ಇದೆಯಮ್ಮ ಈಗ ಎಲ್ಲಿ ಉದ್ಯೋಗ ಮಾಡ್ತಾ ಇದ್ರಮ್ಮ ಅವರು ಅದು ದೂರ ಹೋಗುವಂಥ ಯೋಗ ಕ್ರಿಯೇಟ್ ಆಗಿದೆ ಅಮ್ಮ ಡೆಫಿನೆಟ್ ಆಗಿ ಅವರು ಇದು ಏತಲ್ಲ ನಾಳೆ ದೂರ ಅಂತೂ ಹೋಗಿ ಹೋಗ್ತಾರೆ ಅದು ತುಂಬಾ ಫೇವರೇಬಲ್ ಆಗುತ್ತೆ ಖಂಡಿತ ಹೋಗ್ಲಿಕ್ಕೆ ಹೇಳಿ ತುಂಬ ಚೆನ್ನಾಗಿ ಅದು ವರ್ಕ್ ಆಗಲಿ ಸ್ಟಾರ್ಟ್ ಆಗುತ್ತೆ ಅದರ ಜೊತೆಗೆ ಏನಾಗುತ್ತೆ ಅಂದರೆ ಎಲ್ಲೊಂದ್ ಕಡೆ ಶುಕ್ರ ಭುಕ್ತಿ ನಡೀತಾ ಅಂತ ಶುಕ್ರ ಭಕ್ತಿ ದ ಮೋಸ್ಟ್ ಫೇವರಬಲ್ ಆತ ಆನಿಗೆ ಸಂಬಂಧಪಟ್ಟಂತೆ ಶುಕ್ರ ಈಗ ಚೆನ್ನಾಗಿ ಕೆಲಸ ಆಕ್ಚುಲಿ ಅಷ್ಟಮಾಧಿಪತಿ ಆತ ಬಟ್ ಪರವಾಗಿಲ್ಲ ಒಳ್ಳೆ ರಿಸಲ್ಟನ್ನು ಶುಕ್ರ ಕೊಡಬಲ್ಲ ಅಂತ ಇಂಡಿಕೇಶನ್ ಇದೆ ಹಾಗಾದರೆ ಭುಕ್ತಿ ಅವರಿಗೆ ಎಲ್ಲಿವರೆಗೆ ಇರ್ತದೆ ಶುಕ್ರ ಭುಕ್ತಿ ಸಾಧಾರಣ ಮಟ್ಟಿಗೆ ಎರಡು ಸಾವಿರದ ಇಪ್ಪತ್ತೆರಡು ಜುಲೈವರೆಗೆ ಅಂದರೆ ಇನ್ನೂ ಒಂದು ವರ್ಷಗಳ ಕಾಲ ಶುಕ್ರ ಭುಕ್ತಿ ನಡೀತದೆ ಆ ಶುಕ್ರ ಭುಕ್ತಿಯಲ್ಲಿ ಏನಾಗುತ್ತೆ ಮತ್ತು ಶುಕ್ರ ಇರುವಂಥ ನಕ್ಷತ್ರ ಒಂದು ಶ್ರವಣ ನಕ್ಷತ್ರ ನಕ್ಷತ್ರಾದಿ ಲಗ್ನ ಟ್ರಾವೆಲಿಂಗ್ ಮಾಡ್ತಾರೆ ಓಕೆನಾ ಹಾಗಾದರೆ ಒಂದು ವರ್ಷದೊಳಗೆ ಅಥವಾ ಕೆಲಸ ಚೇಂಜ್ ಮಾಡ್ತಾರೆ ಅಥವಾ ಕೆಲಸಕ್ಕೆ ಬೇಕಾಗಿ ದೂರ ಟ್ರಾವೆಲಿಂಗ್ ಮಾಡ್ತಾರೆ ಅಂತ ಒಂದು ಇಂಡಿಕೇಷನ್ ಇದೆಯಮ್ಮ ಖಂಡಿತ ಅವರಿಗೆ ಬೇಕಾಗಿ ನೀವು ಅದನ್ನು ಅವ್ರ ಪ್ರಯತ್ನ ಮಾಡ್ಬೋದು ಅವರಿಗೆ ಅದು ಸಕ್ಸಸ್ ಆಗುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತೆ ತುಂಬ ಚೆನ್ನಾಗಿರ್ತದೆ ಬಟ್ ಒನ್ ಥಿಂಗ್ ಒಂದೊಂದು ನೆನ್ಪಿಟ್ಕೊಳ್ಳಿ ಅವರ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ಉಂಟಮ್ಮ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಗಮನ ಕೊಡಲಿಕ್ಕೆ ಹೇಳಿ ಫುಡ್ ರಿಲೇಟೆಡ್ ಪ್ರಾಬ್ಲಮ್ ಬರ್ಬೋದು ಅವರಿಗೆ ತಿನ್ನುವ ವಿಚಾರದಲ್ಲಿ ಫುಡ್ನ ವಿಚಾರದಲ್ಲಿ ಬಹಳಷ್ಟು ಗಮನ ಕೊಡಲಿಕ್ಕೆ ಹೇಳಿ ಇಷ್ಟೇ ಮಾಡಿಮ್ಮ ಬೇರೆ ಏನು ಬೇಕಾಗಿಲ್ಲ ಒಳ್ಳೆದಾಗಲಿತಾಯಿ ರೈಟಾ ಮಾ ಹೋಗಿ ಬನ್ನಿ ಕಾರ್ಯ ಮಾಡ್ದಕ್ಕೆ ತೀರಾ ತೀರಾ ತುಂಬಾ ತುಂಬಾ ಧನ್ಯವಾದಗಳು ಓಕೆನಾ ರೈಟ್ ತುಂಬಾ ಚೆನ್ನಾಗಿತ್ತು ಓಕೆ ಬಂದ್ಬೇಡ ಸೊ ಏನಾಗುತ್ತೆ ಎಲ್ಲೋ ಒಂದ್ ಕಡೆ ಅಲ್ವಾ ಗೊತ್ತಾಯ್ತು ಹಾಗಾದರೆ ನಮ್ಮ ಧನುರಾಶಿ ಧನು ಲಗ್ನದವರಿಗೆ ಗೋಚಾರದ ಗುರು ಎಲ್ಲೊಂದು ಕಡೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಬಹಳಷ್ಟು ಇನ್ಫ್ಲುಯನ್ಸ್ ಮಾಡ್ತಾನೆ ಅಂತ ಒಂದು ಇಂಡಿಕೇಷನ್ ಅಂತೂ ಡೆಫಿನೆಟ್ ಆಗಿದೆ ಸೊ ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡ್ಬೋದು ತುಂಬ ಚೆನ್ನಾಗಿರ್ತದೆ ಆ ಸಂಬಳ ಸಾಕಾಗೋದಿಲ್ಲ ಹೆಸರು ಇಲ್ಲ ನನಗೆ ನಾನು ಕೆಲಸ ಮಾಡ್ತಾ ಇದ್ದೇನೆ ಯಾರು ಕೂಡ ಗಮನಿಸ್ತಾ ಇಲ್ಲ ಅದಾಯಿತು ಇದಾಯಿತು ಇನ್ನೇನಾಯಿತು ಎಲ್ಲವೂ ಕೂಡ ಎಲ್ಲ ಎಲ್ಲದರಲ್ಲೂ ಕೂಡ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂಥ ಯೋಗ ನಿಮ್ಮ ಪಾಲಿಗೆ ಖಂಡಿತ ಇದೆ ಅಲ್ವಾ ಬಟ್ ಏನು ಮಾಡಬೇಕು ಗುರುವನ್ನು ವೀಕ್ ಮಾಡಿಕೊಳ್ಳಿಕ್ಕಂತೂ ಹೋಗಬೇಡಿ ಓಕೆನಾ ಗುರುವನ್ನು ವೀಕ್ ಮಾಡ್ಕೊಂಡಾಗ ಏನಾಯ್ತು ಈಗ ನಿಮ್ಮದೆಲ್ಲ ಹೊಟ್ಟು ಹೋಗ್ಬೋದು ಮತ್ತು ಯಾವುದು ಕೂಡ ಆಗಲಿಕ್ಕೆ ಇಲ್ಲ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಓಕೆನಾ ರೈಟ್ ಗೊತ್ತಾಯಿತು ಈಗ ನೆಕ್ಸ್ಟ್ ಏನಾಗುತ್ತೆ ಇದರಲ್ಲಿ ಅಲ್ವಾ ಈ ಜಾತಕಕ್ಕೆ ಅಲ್ವಾ ಅಂದರೆ ಗುರುವಿನಿಂದ ಈ ಜಾತಕಕ್ಕೆ ನೆಕ್ಸ್ಟ್ ಏನಾಗುತ್ತೆ ಗುರು ಇರೋದು ಥರ್ಡ್ ಹೌಸಲ್ಲಿ ಹಾಗೆ ತರ್ಡ್ ಹೌಸ್ ಅಂದರೆ ನಿಮ್ಮ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂತೆ ಸರೌಂಡಿಂಗಿಗೆ ಸಂಬಂಧಪಟ್ಟಂತೆ ಅಕ್ಕಪಕ್ಕ ನಿಮ್ಮ ನಿಮ್ಮ ಒಡ ಹುಟ್ಟಿದವರಿಗೆ ಸಂಬಂಧಪಟ್ಟಂತೆ ನಿಮ್ಮ ಕಮ್ಯುನಿಕೇಷನ್ ಡಿವೈಸ್ಗೆ ಸಂಬಂಧಪಟ್ಟಂತೆ ಹಾಗಾದರೆ ಆ ಕಮ್ಯುನಿಕೇಶನ್ ಡಿವೈಸ್ಗೆ ಬೇಕಾಗಿ ಹಣ ಖರ್ಚು ಮಾಡ್ತೀರಾ ರೈಟಾ ಅಥವಾ ಅಕ್ಕಪಕ್ಕದ ಮನೆಯವರಿಗೆ ಬೇಕಾಗಿ ಹಣ ಖರ್ಚು ಮಾಡ್ತೀರಾ ಅವ್ರಿಗೆ ಬೇಕಾಗಿ ಅವ್ರಿಗೇನೋ ಬೇಕು ಅರ್ಜೆಂಟ್ ಬೇಕು ಹಣ ಕೇಳಿದ್ರು ಕೊಟ್ಟು ಬಿಡ್ತೀರಾ ಅಥವಾ ಅಥವಾ ನೀವೇನು ಮಾಡ್ತೀರಾ ನಿಮ್ಮ ಒಡ ಹುಟ್ಟಿದವ್ರಿಗೆ ಬೇಕಾಗಿ ಹೆಲ್ಪ್ ಮಾಡ್ತೀರಾ ರೈಟ್ ತಾನೇ ಒಡ ಹುಟ್ಟಿದವ್ರಿಗೆ ಬೇಕಾಗಿ ಅವರ ಕುಟುಂಬಕ್ಕೆ ಬೇಕಾಗಿ ನೀವು ಹೆಲ್ಪ್ ಮಾಡ್ತೀರಿ ಅಂತ ಒಂದು ಇಂಡಿಕೇಷನ್ ಇದೆ ಆ ಅದನ್ನು ಖಂಡಿತ ಮಾಡ್ಕೊಳ್ಬೋದು ಏನು ಸಮಸ್ಯೆ ಇಲ್ಲ ರೈಟ್ ತಾನೇ ನಿಮ್ಮಲ್ಲಿ ತಾಕತ್ತುಂಟು ಸೊ ಮಾಡ್ಕೊಳ್ಳುವಂಥ ಕೆಪಾಬಿಲಿಟಿ ಉಂಟು ಅವ್ರು ಬಂದು ನಿಮ್ಮ ಹತ್ರ ಸಹಾಯವನ್ನು ಯಾಚನೆ ಮಾಡಿದರು ಸೊ ನೀವು ಅದನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿ ಯಾರು ನಮ್ಮ ಧನುರಾಶಿ ಧನಲಗ್ನದರು ನಿಮ್ಮ ಒಡ ಹುಟ್ಟಿದವರಿಗೆ ತುಂಬ ಚೆನ್ನಾಗಿದೆ ಆ ನಂತರ ಹಣಕಾಸನ್ನು nhưng mà um... ಮೊಬೈಲ್ಗೆ ಸಂಬಂಧಪಟ್ಟಂತೆ ಲ್ಯಾಪ್ಟಾಪ್ಗೆ ಸಂಬಂಧ ಅಥವಾ ಕಮ್ಯುನಿಕೇಷನ್ ಡಿವೈಸ್ ಯಾವುದೇ ಇದ್ದರೂ ಕೂಡ ಅಲ್ವಾ ಅದಕ್ಕೆ ಸಂಬಂಧಪಟ್ಟಂತೆ ಖರ್ಚು ಮಾಡ್ಕೊಳ್ತೀರಿ ಅಂತ ಒಂದು ಇಂಡಿಕೇಷನ್ ಇದೆ ಡೆಫಿನೆಟಾಗಿ ಅದಕ್ಕೆ ಬೇಕಾ ಬೇಕಾಗಿ ಕೂಡ ನೀವು ಖರ್ಚು ಮಾಡ್ಕೊಳ್ಬೋದು ಪರವಾಗಿಲ್ಲ ನನಗೇನೋ ಮೊಬೈಲ್ ಬೇಕು ಹೊಸದು ಬೇಕು ಹೊಸ್ತಾನ ಪಡ್ಕೊಳ್ಬೇಕು ಹಳೆಯದಾಗಿದೆ ಅಥವಾ ಅದು ಒಡೆದೋಯಿತು ಇನ್ನೇನೋ ಏನು ಬೇಕಾದರೂ ಕೂಡ ಮಾಡ್ಬೋದು ಅದಕ್ಕೆ ಬೇಕಾಗಿ ಗುರು ನಿಮಗೆ ಸಹಾಯ ಅಂತೂ ಮಾಡಿ ಮಾಡಿ ಅದನ್ನೊಂದು ಮಾಡ್ಬೋದಪ್ಪ ತುಂಬ ಚೆನ್ನಾಗಿದೆ ವರ್ಕ್ ಆಗುತ್ತೆ ಓಕೆನಾ ಆ ನಂತರ ನಿಮ್ಮ ಥರ್ಡ್ ಹೌಸ್ ಆ್ಯಕ್ಟಿವೇಟ್ ಆಗಿರೋದ್ರಿಂದ ಟ್ರಾವೆಲಿಂಗ್ಸ್ ಓಕೆ ಟ್ರಾವೆಲಿಂಗ್ ಮಾಡ್ತೀರಾ ಒಂದಷ್ಟು ಜಾಗಕ್ಕೆ ಹೋಗಿ ಬರ್ತೀರಾ ಎಲ್ಲಾದರೂ ಟ್ರಾವೆಲಿಂಗ್ ಮಾಡ್ತೀರಾ ಅದರಲ್ಲೂ ಕೂಡ ಕುಂಭರಾಶಿ ಇರುವುದರಿಂದ ಏನಾಗುತ್ತೆ ಕುಂಭರಾಶಿ ಗುರು ಇರುವುದರಿಂದ ನಿಮ್ಮ ಹಿರಿಯ ನಿಮ್ಮ ಮನೆಯಲ್ಲಿರುವಂಥ ಹಿರಿಯರನ್ನು ಕರ್ಕೊಂಡು ಟ್ರಾವೆಲಿಂಗ್ ಮಾಡ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ಗುರು ಇರೋದರಿಂದ ತೀರ್ಥಕ್ಷೇತ್ರ ಯಾತ್ರೆ ಕೂಡ ಆಗುತ್ತೆ ಅಲ್ಲಿ ಹೋಗಿ ನೀವು ಟ್ರಾವೆಲಿಂಗ್ ಮಾಡ್ತೀರಿ ಅಂತ ಒಂದು ಇಂಡಿಕೇಷನ್ ಇದೆ ಆಗಿ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದು ಟ್ರಾವೆಲಿಂಗ್ ಇವೆ ಟ್ರಾವೆಲಿಂಗ್ ನೀವು ಖಂಡಿತ ಮಾಡ್ಬೋದು ಅಂತ ಒಂದು ಇಂಡಿಕೇಷನ್ ಇದೆ ರೈಟ್ ತಾನೆ ಓಕೆನಾ ಆನಂತರ ತರ್ಡ್ ಹೌಸ್ನ ಗುರು ಏನು ಮಾಡ್ತಾನೆ ನಿಮಗೆ ಆತ ಯಾರು ಈ ಜಾತಕಕ್ಕೆ ಆತ ನಾಲ್ಕನೇ ಮನೆ ಅಧಿಪತಿ ಆತ ಲಗ್ನಾಧಿಪತಿ ಫೋರ್ತ್ ಲಾರ್ಡ್ ಮತ್ತು ನಿಮ್ಮ ಲಗ್ನ ಲಾರ್ಡ್ ಆತ ಓಕೆ ಸೊ ಇದು ಎರಡು ಎರಡಕ್ಕೆ ಸಂಬಂಧಪಟ್ಟಂತ ಗುರು ಕೆಲಸ ಮಾಡೋದರಿಂದ ಈಗ ನಾನು ಪ್ರಶ್ನಾಕಾಲ ಈಗೇನು ನಾನು ನೋಡ್ತಾ ಇದ್ದಲ್ಲಿ ಏನು ಶುಕ್ರ ಲಗ್ನದಲ್ಲಿ ಬಂದ್ಬಿಡಿ ಹಾಗಾದ್ರೆ ಮನೆ ವಿಚಾರದಲ್ಲಿ ಕೂಡ ಪ್ರೊಸೀಡ್ ಆಗ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ಅದರ ಅರ್ಥ ಏನೋ ಯಾತೋ ಮನೆ ಚೇಂಜ್ ಮಾಡ್ತೀರಿ ನೀವು ಯಾತೋ ಮನೆಯನ್ನು ರಿಪೇರಿ ಮಾಡ್ತೀರಿ ಎರಡರಲ್ಲಿ ಒಂದು ರಿಸಲ್ಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ 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 ಜಾಸ್ತಿ ಯಾರಿಗೆಲ್ಲ ಮನೆ ಚೇಂಜ್ ಮಾಡಬೇಕು ಯೋಗ ಬಂದುಬಿಟ್ಟಿದೆ ಮನೆ ಕಟ್ಟಬೇಕು ಯೋಗ ಬಂದುಬಿಟ್ಟಿದೆ ಮನೆ ಚೇಂಜ್ ಮಾಡೋದು ಮನೆ ಬಿಡೋದು ಇದೆರಡೂ ಕೂಡ ರಿಸಲ್ಟ್ ನಿಮ್ಮ ಪಾಲಿಗೆ ಇರೋದರಿಂದ ಡೆಫಿನೆಟಾಗಿ ನೀವು ಅದರ ಬಗ್ಗೆ ಖಂಡಿತ ಪ್ರಯತ್ನ ಮಾಡ್ಬೋದು ಅಂತ ಹೇಳ್ತೇನೆ ಇಸ್ ಅ ಮೋಸ್ಟ್ ಫೇವರೇಬಲ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ಓಕೆನಾ ಗೊತ್ತಾಯಿತು ಒಂದು ಇಟ್ಕೊಳ್ತೀನಪ್ಪ ಆ ನಂತರ ಬಂದ ನಾವು ಇದು ನಾರ್ ನಾರ್ಮಲಾಗಿ ನಿಮಗೆಲ್ಲ ಈ ಘಟನೆ ಘಟಿಸುವಂಥದ್ದು ಓಕೆನಾ ಈಗ ನಿಮ್ಮ ಜಾತಕದಲ್ಲಿ ಗುರುದರ್ಶನ ನಡೀತಾ ಉಂಟು ಕುಜ ದಶ ನಡೀತಾ ಉಂಟು ಅಥವಾ ಬುಧ ದಶೆ ನಡೀತಾ ಉಂಟು ಅಂತಂದರೆ ಇದೆಲ್ಲ ಘಟನೆ ಹಂಡ್ರೆಡ್ ಪರ್ಸೆಂಟ್ ಘಟಿಸ್ಬೋದು ಅಂತ ಹೇಳ್ತೇನೆ ಒಂದು ವೇಳೆ ಅದಕ್ಕೆ ಕನೆಕ್ಷನೇ ಬಂದಿಲ್ಲ ಅಂದರೆ ಸ್ವಲ್ಪ ಸುಮ್ಮನೆ ಇರಬೇಕಾಗುತ್ತೆ ಕನೆಕ್ಷನೇ ಬಂದಿಲ್ಲಪ್ಪ ಓಕೆ ನೋ ಪ್ರಾಬ್ಲಮ್ ಓಕೆ ಸೊ ನಿಮಗೆ ಅದರಲ್ಲಿ ಒಂದು ದೊಡ್ಡ ಮಟ್ಟಿಗೆ ಏನು ಹೋಗುವಂಥ ಅಗತ್ಯ ಅಂತ ಖಂಡಿತ ಇಲ್ಲ ಅಥವಾ ಫೋರ್ಸ್ಫುಲ್ಲಾಗಿ ಯಾವುದನ್ನು ಮಾಡುವ ಅತ್ಯ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಅಂತ ಓಕೆನಾ ಗೊತ್ತಾಯ್ತು ನಿಮಗೆ ನೆಕ್ಸ್ಟ್ ಏನಾಗುತ್ತೆ ಈ ಗುರು ಮೂರನೇ ಮನೆಯಲ್ಲಿರುವಾಗ ತಂದೆಗೆ ಸಂಬಂಧಪಟ್ಟ ಏನಪ್ಪ ಪರವಾಗಿಲ್ಲ ಈಗ ತಂದೆ ಆರೋಗ್ಯದಲ್ಲಿ ಸಮಸ್ಯೆ ಅನ್ನೋದು ಕ್ರಿಯೇಟ್ ಆಗಿದ್ದರೆ ಎಲ್ಲೊಂದು ಕಡೆ ಅದು ಉಪಶಮನ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ತಂದೆಯ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಇರ್ತದೆ ತಂದೆ ತುಂಬ ಚೆನ್ನಾಗಿ ಹೋಗ್ತಾರೆ ತಂದೆಗೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಇರ್ತದೆ ಏನೇ ಆದರೂ ಕೂಡ ಅಲ್ವಾ ಯಾಕಂದರೆ ಮೂರನೇ ಮನೆಯಿಂದ ಒಂಬತ್ತನೇ ಮನೆಯನ್ನು ಗುರು ನೋಡ್ತಾ ಇದ್ದಾನೆ ತನ್ನ ಏಳನೇ ದೃಷ್ಟಿಯಿಂದ ಅದರಿಂದಾಗಿ ತಂದೆಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಆಗಿ ಅದು ನಿವಾರಣೆ ಆಗ್ತವೆ ಅಥವಾ ಆರೋಗ್ಯದ ಸಮಸ್ಯೆ ಉಂಟು ಬೇರೆ ಯಾವುದೋ ಸಮಸ್ಯೆ ಉಂಟು ಅಥವಾ ಅವರಿಗೆ ಒಂದು ಅಲ್ಲಿ ಸಿಂಹ ಸಿಂಹರಾಶಿ ಇರುವುದರಿಂದ ಸರ್ಕಾರದ ಮುಖಾಂತರ ಏನೋ ಸಮಸ್ಯೆ ಉಂಟು ಅಲ್ವಾ ಸರ್ಕಾರ ಅಂದರೆ ನಮ್ಮ ಗೌರ್ಮೆಂಟ್ ರಿಲೇಟೆಡ್ ಏನೋ ಪ್ರಾಬ್ಲಮ್ ಉಂಟು ಆಗಿ ಅದೆಲ್ಲ ನಿವಾರಣೆ ಆಗುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳಿದ್ರೆ ಅದು ಕೂಡ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಓಕೆನಾ ಅದಕ್ಕೆ ಬೇಕಾಗಿ ಕೂಡ ಖಂಡಿತ ಪ್ರಯತ್ನ ಮಾಡ್ಬೋದು ಹಾಗೆ ತಂದೆಯ ವಿಚಾರದಲ್ಲಿ ಅಂಥ ಸಮಸ್ಯೆಗಳು ಅಂತ ಖಂಡಿತ ಇಲ್ಲ ಓಕೆನಾ ಆನಂತರ ತಾಯಿ ವಿಚಾರಕ್ಕೆ ಬಂದಾಗ ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆ ಸಾಧ್ಯತೆ ಯಾಕಂದ್ರೆ ನಾಲ್ಕನೇ ಮನೆ ಅಧಿಪತಿ ತನ್ನಿಂದ ಹನ್ನೆರಡನೇ ಮನೆಯಲ್ಲಿದ್ದಾನೆ ತನ್ನಿಂದ ಇದ್ದಾನೆ ಹಾಗಾದ್ರೆ ತನ್ನ ತಾಯಿಯ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಡೆಫಿನೆಟ್ ಆಗಿ ಪ್ರಾಬ್ಲಮ್ ಆಗ್ಬೋದು ವಿಶೇಷವಾಗಿ ಕಾಲು ನೋವಿನ ಸಮಸ್ಯೆಗಳು ತಾಯಿಗೆ ಕಾಡುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಕೆಲವೊಂದು ಬಾರಿ ಹಾಸ್ಪಿಟಲೈಸ್ ಆಗಬೇಕಾದಂಥ ಅನಿವಾರ್ಯತೆ ಕೂಡ ಬರಬಹುದು ಅಂತ ಹೇಳ್ತೇನೆ ಅದಕ್ಕೋಸ್ಕರ ಅವರಿಗೆ ಸ್ವಲ್ಪ ಏನಾದರೂ ತೊಂದರೆ ಆದರೂ ಕೂಡ ದಯವಿಟ್ಟು ನೀವು ಎಲ್ಲಿ ಡಾಕ್ಟರ್ ಬಳಿಗೆ ಹೋಗಿ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕೊಡಬಲ್ಲದು ಅಂತ ಒಂದು ಇಂಡಿಕೇಶನ್ ಡೆಫಿನೆಟ್ ಅದಕ್ಕೆ ಬೇಕಾದ್ರೆ ಮಾಡ್ಕೊಳ್ಳೋದು ಓಕೆನಾ ಇನ್ನು ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟ ಏನಪ್ಪಾಗುತ್ತೆ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅಂತಹ ಪ್ರಾಬ್ಲಮ್ ಅಂತ ಖಂಡಿತ ಅಲ್ಲ ಅಂತ ಹೇಳ್ತೇನೆ ಬಟ್ ಈ ಜಾತಕದಲ್ಲಿ ಏನಾಗುತ್ತೆ ಒಬ್ಬ ವ್ಯಯಾಧಿಪತಿ ಯಾರು ವ್ಯಯಾಧಿಪತಿ ಬಂದು ಕುಜ ಓಕೆ ಆತ ಪಂಚಮಾಧಿಪತಿ ಕೂಡ ವ್ಯ ಆತ ಲ ಆತ ಪಂಚಮವನ್ನು ನೋಡ್ತಾ ಇದ್ದಾನೆ ರೈಟ್ ತಾನೆ ಆತ ಪಂಚಮಕ್ಕೆ ದೃಷ್ಟಿ ಇಟ್ಟುಬಿಟ್ಟಿದ್ದಾನೆ ಸೊ ಪಂಚಮಕ್ಕೆ ದೃಷ್ಟಿ ಇಟ್ಟಾಗ ಏನಾಗುತ್ತೆ ಎಲ್ಲೊಂದು ಕಡೆ ಮಕ್ಕಳು ಸ್ವಲ್ಪ ನೋವನ್ನು ಅನುಭವಿಸ್ಬೋದು ಅಥವಾ ಏನಾದರೂ ಹೊಸ ಕೆಲಸಕ್ಕೆ ಹೊಸ ಕೆಲಸ ಸ್ಟಾರ್ಟ್ ಮಾಡಲಿಕ್ಕೆ ಅವರೇನಾದರೂ ಪ್ರಯತ್ನ ಮಾಡ್ತಾರೆ ಅಲ್ಲಿ ಸ್ವಲ್ಪ ನೋವನ್ನು ಅನುಭವಿಸ್ಬೋದು ಅಂಥ ಒಂದು ಇಂಡಿಕೇಷನ್ ಇದೆ ಅದು ಬಿಟ್ಟರೆ ಬಾಕಿ ವಿಚಾರ ಏನೂ ಸಮಸ್ಯೆ ಇಲ್ಲ ಮಕ್ಕಳ ವಿಚಾರದಲ್ಲಿ ಕೂಡ ಅಂತಹ ದೊಡ್ಡ ಸಮಸ್ಯೆಗಳಂತೂ ಖಂಡಿತ ಉಂಟಾಗುವುದಿಲ್ಲ ಅಂಥ ಇಂಡಿಕೇಶನ್ ಇದೆ ಪಂಚಮಕ್ಕೆ ಲಾಭ ಸ್ಥಾನದಲ್ಲಿ ಗುರು ಇರೋದ್ರಿಂದ ಮಕ್ಕಳು ಲಾಭ ಲಾಭವನ್ನು ಪಡ್ಕೊಳ್ತಾರೆ ಮಕ್ಕಳಿಗೆ ಲಾಭ ಬರುತ್ತೆ ಅಥವಾ ಅವರಿಗೆ ಕೆಲಸ ಚೇಂಜ್ ಆಗುತ್ತೆ ಕೆಲಸದಲ್ಲಿ ಚೆನ್ನಾಗಿ ಹೋಗ್ತಾರೆ ಆ ಒಂದು ಇಂಡಿಕೇಷನ್ ಇದೆ ಪರವಾಗಿಲ್ಲ ಅದೇ ರೀತಿ ಓದುವಂಥ ವ್ಯಕ್ತಿಗಳಿಗೆ ಓದುವಂಥ ವಿದ್ಯಾರ್ಥಿಗಳಿಗೆ ಓಕೆ ಓದುವಂಥ ವಿದ್ಯಾರ್ಥಿ ಪರವಾಗಿಲ್ಲ ನೋಡಿ ಈ ಧನುರ್ ಏನಾಗುತ್ತೆ ಗೊತ್ತಾ ಈ ಧನುರ್ಲಗ್ನದವ್ರಿಗೆ ವಿಶೇಷ ಅವರ ತಂದೆ ಸಪೋರ್ಟ್ ಇರ್ತದೆ ಅವ್ರ ತಂದೆ ಸಪೋರ್ಟಿಂದಲೇ ಇರುವಂಥದ್ದು ತಂದೆ ಬಹಳಷ್ಟು ಸಪೋರ್ಟ್ ಮಾಡ್ತಾರೆ ಮಗ ಏನು ಮಾಡಿದರೂ ಸರಿಯೇ ಅಥವಾ ಮಗಳು ಏನು ಮಾಡಿದ್ರು ಸರಿನೇ ಅಲ್ವಾ ತಪ್ಪಂತೂ ಇರುವುದಿಲ್ಲ ಅಂತ ಒಂದು ಪರಿಸ್ಥಿತಿ ಇಲ್ಲೇ ಅಂತೂ ಖಂಡಿತ ಇದ್ದೇ ಇರ್ತದೆ ತಂದೆ ತೀವ್ರ ಸಪೋರ್ಟ್ ಇರೋದರಿಂದ ಇವರು ತುಂಬ ಏನು ಟೆನ್ಷನ್ ಮಾಡ್ಕೊಳ್ಬೇಕಂತ ಅಗತ್ಯ ಇಲ್ಲ ತಂದೆ ಹೋಗಬೇಕಾದ್ರೆ ಚೆನ್ನಾಗಿ ಮಾಡಿಟ್ಟಿರ್ತಾರೆ ಈಗ ಹಿಂದಿನ ಕಾಲದಲ್ಲಿ ಇಲ್ಲ ಅಂತ ಈ ಕಾಲದಲ್ಲಿ ಡೆಫಿನೆಟಾಗಿ ಮಾಡಿಟ್ಟಿರ್ತಾರೆ ಡ ರೈಟಾ ಓಕೆ ಬಟ್ ಇಲ್ಲೇನಾಗುತ್ತೆ ಈಗ ನೀವೇ ಒಂದು ವಿದ್ಯಾರ್ಥಿ ಆಗಿದ್ದರೆ ನಿಮ್ಮದೇ ಜಾತಕ ಧನು ರಾಶಿ ಧನು ಲಗ್ನ ಜಾತಕ ಆಗಿದ್ರೆ ಅಲ್ಲೇನಂದರೆ ಪಂಚಮದ ಭಾವದಲ್ಲಿ ಯಾವುದು ಮೇಷರಾಶಿ ಬಂದಿದೆ ಹಾಗಾದರೆ ಓದೋದರಲ್ಲಿ ಹಿನ್ನಡೆನೇ ತಾನೇ ನಿಮಗೆ ಯಾಕಂದರೆ ಮೇಷರಾಶಿ ಏನು ಮಾಡ್ತದೆ ಅದು ಕೆಲವೊಮ್ಮೆ ಇಂಟ್ರೆಸ್ಟ್ ಕೂಡಲೇ ಕೊಟ್ಟು ಬಿಡ್ತದೆ ಏ ನಾನು ಅದು ಓದ್ತೇನೆ ಇದು ಓದ್ತೇನೆ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಹುಲಿ ಹೊಡಿತೇನೆ ಹಾಗೆ ಹೊಡಿತೇನೆ ಎಷ್ಟು ಐದೇ ನಿಮಿಷ ಮತ್ತೆ ಅದೇ ಪುಸ್ತಕ ಡ್ರಾಪ್ ಆಯಿತು ಇವರು ಹೋಗಿ ಆಯಿತು ಏನೋ ತಿನ್ನಲಿಕ್ಕೆ ಹುಡುಕಬೇಕು ತಿಂದುಬಿಟ್ರು ಮುಗೀತಾ ಇಲ್ಲಿ ಓಕೆನಾ ಫಿನಿಶ್ ದಿ ಎಂಡ್ ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಅದಕ್ಕೋಸ್ಕರ ಈ ಧನು ಲಗ್ನದವರು ಓದು ಅಂದರೆ ಒಂಥರ ಏನಾದರೆ ಕಟ್ 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 ಆಗಿ ಹೋಗುವಂಥದ್ದು ರೈಟ್ ತಾನೇ ತುಂಬ ಮಾರ್ಕ್ ಬರಲಿಕ್ಕೆ ಕೂಡ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಕೆಲವರಲ್ಲಿ ಇರ್ತಾರಪ್ಪ ಪವರ್ಫುಲ್ಲಾಗಿ ಹೋಗ್ತಾರೆ ಪವರ್ಫುಲ್ಲಾಗಿ ಹೋಗಬೇಕಾದ್ರೆ ಪಂಚಮಕ್ಕೆ ಅಥವಾ ಪಂಚಮಾಧಿಪತಿ ಮೇಲೆ ಗುರುವಿನ ದೃಷ್ಟಿ ಬೇಕು ಈ ಜಾತಕದಲ್ಲಿ ಈಗ ಗುರುವಿನ ದೃಷ್ಟಿ ಇದೆ ಗುರುವಿನ ಒಂಬತ್ತನೇ ದೃಷ್ಟಿ ಿ ಕುಜನ ಮೇಲೆ ಇದೆ ಅದು ವಿಷಯ ಬೇರೆ ಬಟ್ ನಿಮ್ಮ ಜಾತಕದಲ್ಲಿ ಕೂಡ ಅದಿರಬೇಕು ಹಾಗೇನಾಗುತ್ತೆ ನೀವು ಓದಿನ ವಿಚಾರದಲ್ಲಿ ಬಹಳ ಚೆನ್ನಾಗಿ ಹೋಗ್ತೀರಿ ಅಂತ ಇಂಡಿಕೇಶನ್ ಇದೆ ಬಟ್ ಇವರು ಯಾವುದೇ ಓದನ್ನು ಕೂಡ ಪೂರ್ತಿ ಮಾಡಲಿಕ್ಕೆ ಆಗೋದಿಲ್ಲ ಈಗ ಒಂದು ಪುಸ್ತಕ ಓಪನ್ ಮಾಡಿಟ್ರೆ ಅದನ್ನು ಸ್ವಲ್ಪ ಓದ್ತಾರೆ ಎದ್ದು ಹೋಗ್ತಾರೆ ಏನು ತಿಂಡಿಂಟು ಒಳಗಡೆ ಅದನ್ನೆಲ್ಲ ಹುಡುಕ್ತಾರೆ ಸ್ವಲ್ಪ ತಿಂತಾರೆ ಮತ್ತೆ ಬಂದು ಕೂರ್ತಾರೆ ಸ್ವಲ್ಪ ನೀರು ಕುಡಿತಾರೆ ಪುನಃ ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಓಕೆನಾ ಪುನಃ ಓದಿದ್ರು 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 ಮತ್ತೆ ಬೋರ್ ಆಯಿತು ಎದ್ದುಕೊಂಡು ಹೋದರು ಮತ್ತು ತಿಂಡಿ ಯಾಕಂದ್ರೆ ತಿಂಡಿ ಹಾಕಿದ್ರು ಯಾಕಂದರೆ ಅದು ಆ ಕುರುಕುಲು ರಾಶಿ ಕುರುಕಲು ತಿಂಡಿ ಉಂಟಲ್ಲ ಅದರ ರಾಶಿ ಅದು ಯಾವುದು ನಿಮ್ಮ ಮೇಷರಾಶಿ ಈ ಮ್ಯಾಗಿಗೆ ಸಂಬಂಧಪಟ್ಟಂತೆ ರೆಡಿಮೇಡ್ ಫುಡ್ಗೆ ಸಂಬಂಧಪಟ್ಟಂತೆ ಕ್ವಿಕ್ಕಾಗಿ ಆಗೋ ಫುಡ್ಗೆ ಸಂಬಂಧಪಟ್ಟಂತೆ ಅದು ಕೆಲಸ ಮಾಡುತ್ತೆ ಹಾಗಾದರೆ ಆ ಫುಡ್ಡು ಅವರಿಗೆ ಅಥವಾ ಅಲ್ಲಿ ಪಕ್ಕದಲ್ಲೇ ಇಟ್ಕೊಂಡಿರಬೇಕು ಚಿಪ್ಸು ಅದು ಇದೆಲ್ಲ ಪಕ್ಕದಲ್ಲಿರೋ ಅದನ್ನು ತಿಂತು ಓದ್ತಾರೆ ಅಂತೂ ಓದ್ತಾರೆ ಪರವಾಗಿಲ್ಲ ಅದಂತೂ ಓದು ಓದುವಂಥದ್ದು ಉಂಟು ಇಂಟ್ರೆಸ್ಟ್ ಇದೆ ಇಲ್ಲ ಅಂತೇನಿಲ್ಲ ಬಟ್ ಏನಾಗುತ್ತೆ ಸಡನ್ ಔಟ್ ಬಾಸ್ಟ್ ಒಮ್ಮೆಲೆ ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಮತ್ತೆ ಏನು ಇರುವುದಿಲ್ಲ ಒಮ್ಮೆಲೆ ಟುಸ್ ಆಯಿತು ಇಂಥ ಒಂದು ಪರಿಸ್ಥಿತಿ ರೈತನೇ ಕಂಟಿನ್ಯೂ ಆಗಿ ಇರುವುದಿಲ್ಲ ಅಂತ ಇಂಡಿಕೇಷನ್ ಇರುತ್ತೆ ಯಾಕಂದರೆ ಮೇಷರಶಿ ಅಗ್ನಿ ಕಂಟಿನ್ಯೂ ಆಗಿ ಇರೋದಿಲ್ಲ ಅದು ಸಣ್ಣ ಅಗ್ನಿ ಸಣ್ಣ ಮಟ್ಟಿನಲ್ಲಿ ಉರಿತದೆ ನಂದಿ ಹೋಗುತ್ತೆ ರೈತನೇ ದೊಡ್ಡ ದೊಡ್ಡ ಕೆಲಸ ಮಾಡಲಿಕ್ಕೆ ಆರಂಭ ತಾನೇ ಅದು ಆರಂಭಿಕ ರಾಶಿ ಅದು ಅದು ಆರಂಭ ಮಾಡುವಂಥ ಇವರು ಆರಂಭ ಮಾತ್ರ ಮಾಡ್ತಾರೆ ಎಂಡ್ ಮಾಡಲಿಕ್ಕಿಲ್ಲ ಎಂಡ್ ಮಾಡಲಿಕ್ಕೆ ಮತ್ತೆ ಬೇರೆ ರಾಶಿ ಕೆಲಸ ಮಾಡಬೇಕು ಎಂಡ್ ಮಾಡಬೇಕಾದ್ರೆ ಇಂಥ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಅದಕ್ಕೋಸ್ಕರ ಓದಿನ ವಿಚಾರದಲ್ಲಿ ಮಕ್ಕಳು ಬಹಳಷ್ಟು ಗಮನ ಕೊಡಬೇಕಂತ ಅನಿವಾರ್ಯತೆ ಉಂಟು ಆ ನಂತರ ಓದಿನ ಅಂಥ ಪ್ರಾಬ್ಲಮ್ ಅಂತ ಕ್ರಿಯೇಟ್ ಆಗಲ್ಲ ಯಾಕಂದರೆ ಈಗ ಪಂಚಮಾಧಿಪತಿ ಮೇಲೆ ಗುರುವಿನ ದೃಷ್ಟಿದೆ ಪಂಚಮ ಸ್ಥಾನಕ್ಕೆ ಗುರು ಸ್ಥಾನದಲ್ಲಿದ್ದಾನೆ ಇಸ್ ಅ ಮೋಸ್ಟ್ ಫೇವರೇಬಲ್ ಅಂದರೆ ಮಕ್ಕಳ ವಿಚಾರ ಓದಿನ ವಿಚಾರ ಅಥವಾ ಮಕ್ಕಳಾಗಲಿಲ್ಲ ಎನ್ನುವ ವಿಚಾರ ಇದೆಲ್ಲ ತುಂಬಾ ಫೇವರೇಬಲ್ ಆಗುತ್ತೆ ಬಟ್ ಮಕ್ಕಳು ಯಾವಾಗಲೂ ಟ್ರಾವೆಲಿಂಗ್ ಮಾಡಿದಾಗ ಎಲ್ಲ ಕಡೆ ಪ್ರವಾಸಕ್ಕೆ ಹೋದಾಗ ಸ್ವಲ್ಪ ಮಟ್ಟಿಗೆ ತೊಂದರೆಗಳನ್ನು ಅನುಭವಿಸ್ಬೇಕು ಯಾಕಂದರೆ ವ್ಯಯಾಧಿಪತಿ ಲಾಭ ಇದ್ದುಕೊಂಡು ಪಂಚಮಾನ ನೋಡ್ತಾನೆ ಟ್ರಾವೆಲಿಂಗ್ ಮಾಡಿದಾಗ ತೊಂದರೆ ಆಗ್ಬೋದು ರಿಲೇಷನ್ಶಿಪ್ ಮಾಡಿದಾಗ ತೊಂದರೆ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ ಅದರ ಬಗ್ಗೆ ಗಮನ ಕೊಡಿ ಅದು ಬಿಟ್ಟರೆ ಬಾಕಿ ವಿಚಾರದಲ್ಲಿ ಪರವಾಗಿಲ್ಲ ತುಂಬ ಚೆನ್ನಾಗಿರುತ್ತೆ ಓಕೆನಾ ಹಾಗಾದಾಗ ತಾಯಿ ವಿಚಾರ ಗೊತ್ತಾಯಿತು ತಂದೆ ವಿಚಾರ ಗೊತ್ತಾಯಿತು ನಿಮಗೆಲ್ಲ ಗೊತ್ತಾಯಿತು ಓಕೆನಾ ಇನ್ನು ನಿಮ್ಮ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟು ನಾನು ಮೊದಲೇ ಹೇಳಿದೆ ಅಂದರೆ ಮನೆ ಚೇಂಜ್ ಮಾಡ್ತೀರಾ ಜಾಗ ಅಥವಾ ಜಾಗವನ್ನು ಮಾರಿ ಬಿಡ್ತೀರ ಮನೆಯನ್ನು ಮಾರಿ ಬಿಡ್ತೀರಾ ಮನೆಯನ್ನು ಚೇಂಜ್ ಮಾಡ್ತೀರಾ ಮನೆ ಕಟ್ಟಬೇಕಾದ್ರೂ ಕೂಡ ನೀವು ಮ ಇದ್ದ ಮನೆ ಮಾರಿ ಆ ಹಣವನ್ನು ಮನೆ ಕಟ್ಟುವುದಕ್ಕೆ ಬೇಕಾಗಿ ವಿನಿಯೋಗ ಮಾಡ್ತೀರಾ ಯಾಕಂದರೆ ಇನ್ನು ಗುರು ಮೀನರಾಶಿಗೆ ಬಂದಾಗ ಮನೆ ಕಟ್ಟುವಂಥ ಯೋಗ ಕ್ರಿಯೇಟ್ ಆಗುತ್ತೆ ಗುರು ಮೀನರಾಶಿಗೆ ಏಪ್ರಿಲ್ ನಂತರ ಬಂದುಬಿಡ್ತಾನೆ ಅಲ್ವಾ ಏಪ್ರಿಲ್ ಮಧ್ಯಭಾಗದಲ್ಲಿ ಆ ಮೂಮೆಂಟಲ್ಲಿ ಮನೆ ಕಟ್ಟುವಂಥ ಯೋಗ ನಿಮ್ಮ ಪಾಲಿಗೆ ಒಂದು ಕ್ರಿಯೇಟ್ ಆಗುತ್ತೆ ಅದಕ್ಕೆ ಬೇಕಾಗಿ ಖಂಡಿತ ಪ್ರೊಸೀಡ್ ಆಗ್ಬೋದು ಓಕೆನಾ ಹಾಗಾದರೆ ಧನುರಾಶಿ ಧನುಲಗ್ನದವರಿಗೆ ಈ ಒಂದು ಗುರು ಗೋಚಾರದಲ್ಲಿ ಮದುವೆ ವಿಚಾರ ಹೇಗಪ್ಪ ಇರ್ತದೆ ಮದುವೆಗೆ ಸಂಬಂಧ ವಿಚಾರಗಳು ಓಕೆನಾ ಈಗ ಗುರು ಮಹಾರಾಜ ಏನು ಮಾಡ್ತಾನೆ ಸಪ್ತಮದ ಮೇಲೆ ಗು ಅನ್ನೋದು ಇಟ್ಟಿದ್ದಾನೆ ಓಕೆ ಸೆವೆಂತ್ ಹೌಸ್ಗೆ ದೃಷ್ಟಿ ಅನ್ನೋದು ಇಟ್ಟಿದ್ದಾನೆ ಹಾಗಾದರೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟ ಅಷ್ಟ ಕಲಸಕ್ ತಕ್ಕ ಮಟ್ಟಿಗೆ ದೂರ ಆಗುತ್ತೆ ಅಂತ ಒಂದು ಇಂಡಿಕೇಷನ್ ಇದೆ ಇದು ಒಂದು ಇಂಡಿಕೇಷನ್ ಎರಡನೇದಾಗಿ ಏನಾಗುತ್ತೆ ಅಂದರೆ ಇದರಲ್ಲಿ ನೋಡ್ಕೊಳ್ಬೇಕು ಇದರಲ್ಲಿ ವಿಶೇಷ ರೀತಿಯಲ್ಲಿ ಸಪ್ತಮಾಧಿಪತಿ ಬುಧ ಓಕೆ ಆತ ವ್ಯಾಯಸ್ಥಾನದಲ್ಲಿದ್ದಾನೆ ಏನು ರಿಸಲ್ಟ್ ಕೊಡಬಲ್ಲ ಅಲ್ವಾ ಅದರ ಜೊತೆಗೆ ಈಗ ಕೊರೋನಾ ಕೊರೋನಾ ಅಂತ ತುಂಬ ಕಡೆ ರೈಟ್ ತಾನೆ ಕೊರೋನಾ ಅದು ಇದು ಬಂತಪ್ಪ ಕೊರೋನಾ ಬಂತು ಲಾಕ್ಡೌನ್ ಆಗಬೇಕು ಅದು ಈ ಮೀಡಿಯಾಗಳು ಹೆದರ್ಸೋದನ್ನು ನೋಡಿದರೆ ಅದನ್ನು ಏನಾಗೋದಿಲ್ಲ ಅಂತ ಒಂದು ಪರಿಸ್ಥಿತಿ ಇದೆ ರೈಟ್ ತಾನೆ ಸಮ್ಮ ಧನುರಾಶಿ ಧನುರ್ಲಗ್ನದವರಿಗೆ ರೈಟ ಧನುರಾಶಿ ಲಗ್ನ ತಗೋ ಗೊತ್ತಾಯ್ತು ನಿಮಗೆ ಮಕ್ಕಳ ವಿಚಾರ ಈಗ ಓಕೆ ಓದಿನ ವಿಚಾರ ಗೊತ್ತಾಯ್ತು ನಿಮಗೆ ಪರವಾಗಿಲ್ಲ ಸೊ ಮೋಸ್ಟ್ ಫೇವರೇಬ್ಲಿ ತೊಂದರೆ ಇಲ್ಲ ಬಟ್ ಗುರುವನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಷ್ಟೇ ಯಾರನ್ನೋ ಯಾರಿಗೂ ಇನ್ಸಲ್ಟ್ ಮಾಡೋದು ಬ್ರಾಹ್ಮಣರಿಗೆ ಇನ್ಸಲ್ಟ್ ಮಾಡೋದು ದಯವಿಟ್ಟು ಮಾಡಬೇಕು ನೀರಿಗೆ ಕಸ ಎಸೆಯುವುದು ನೀರನ್ನು ಕೊಳಕು ಮಾಡುವುದು ದಯವಿಟ್ಟು ಮಾಡಬೇಡಿ ಸೊ ಗುರು ಕೆಟ್ಟೋಗಿಬಿಡ್ತಾನೆ ಸೊ ತುಂಬಾ ಪ್ರಾಬ್ಲಮ್ ಆಗುತ್ತೆ ಯಾಕಂದ್ರೆ ಗುರು ಉಚ್ಚನಾಗೋದು ಕರ್ಕಾಟಕ ರಾಶಿಯಲ್ಲಿ ಕರ್ಕಾಟಕ ರಾಶಿ ಅಂದ್ರದ್ದು ಜಲತತ್ವದ ರಾಶಿ ಉತ್ತರ ದಿಕ್ಕಿನ ರಾಶಿ ಬ್ರಾಹ್ಮಣ ಬ್ರಾಹ್ಮಣ ವರ್ಣದ ರಾಶಿ ರೈಟ್ ಉತ್ತರದಕ್ಕೆ ಯಾಕೆ ಬೇಕು ನಾಲೆಜ್ಗೆ ಬೇಕು ನಿಮಗೆ ಜಲತತ್ವ ಯಾಕೆ ಬೇಕು ಕ್ಲೆನ್ಸಿಂಗ್ ಆಗಲಿಕ್ಕೆ ಬೇಕು ಅಲ್ವಾ ಇನ್ನು ಬ್ರಾಹ್ಮಣ ತತ್ವ ಯಾಕೆ ಬೇಕು ಅದು ಕೂಡ ನಾಲೆಜ್ಗೆ ಬೇಕು ನಿಮಗೆ ರೈಟ್ ತಾನೆ ಹಾಗಾದ್ರೆ ನೀವೇನು ಒಂದು ಕಡೆ ಬ್ರಾಹ್ಮಣರಿಗೆ ಬೈತಾ ಇದ್ದೀರ ಅಂದಾಗ ನಿಮ್ಮ ಜಾತಕ ಇನ್ ಇನ್ಫ್ಲೂನ್ಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇನ್ಫ್ಲೇನ್ಸ್ ಆಗುತ್ತೆ ಒಂದೆರಡು ಪರ್ಸೆಂಟ್ ಅಲ್ಲ ಅನುಭವಿಸಬೇಕು ಮತ್ತು ಕೂತ್ಕೊಂಡಷ್ಟೇ ಬೇರೆ ಮಾಡೋಕ್ಕಾಗಲ್ಲ ಈಗ ನಿಮ್ಮಲ್ಲಿ ಏನು ಶಕ್ತಿ ಇದೆ ಅಲ್ವಾ ನಿಮ್ಮಲ್ಲಿ ಬಿಸಿ ರಕ್ತ ಹರಿಯುತ್ತಾ ಉಂಟು ನೀವೆಲ್ಲ ಇನ್ಸಲ್ಟ್ ಮಾಡ್ತೀರಾ ವಯಸ್ಸಾದಾಗ ಗೊತ್ತಾಗುತ್ತೆ ನೀವೇನು ಮಾಡ್ತಿದ್ದೀರಂತ ಯಾಕೆ ಅದು ಮಾಡಿದ್ದೀರಂತ ರೈಟ್ ತಾನೆ ಈಗ ಗೊತ್ತಾಗಲ್ಲ ಸೊ ಅದು ಅರ್ಥ ಮಾಡ್ಕೊಳ್ಳಿ ಯಾರನ್ನು ಬ್ರಾಹ್ಮಣರಂತ ಯಾರನ್ನು ಇನ್ಸಲ್ಟ್ ಮಾಡಿ ಹೋಗ್ಬೇಡಿ ಬ್ರಾಹ್ಮಣರಂತೂ ವಿಶೇಷ ರೀತಿಯಲ್ಲಿ ಮಾಡಬೇಡಿ ರೈಟ್ ಅವ್ರಿಗೆ ಒಂದು ಕಟ್ಟುಪಾಡುಗಳಿದೆ ಅವ್ರದ್ದೇ ಒಂದು ಜೀವನ ಪದ್ಧತಿ ಇದೆ ಅದನ್ನು ಅವರು ಮಾಡ್ಕೊಂಡು ಹೋಗ್ತಾರೆ ನಿಮಗೇನು ತೊಂದರೆ ಕೊಡ್ತಾರೆ ಇಲ್ಲ ತಾನೇ ನೀವೇನೋ ನಿಮ್ಮನ್ನು ಬನ್ನಿ ಅಂತ ಕರೆದ್ರ ಅಥವಾ ನಿಮಗೇನೋ ತೊಂದರೆ ಕೊಟ್ಟರೆ ಏನೋ ಹೇಳಿ ಇಲ್ಲ ತಾನೇ ಏನು ಹೇಳಿಲ್ಲ ತಾನೆ ಯಾಕೆ ಅವರು ಅವರ ವಿಚಾರದಲ್ಲಿ ಹೋಗ್ತಾರೆ ರೈಟಾ ಸೊ ಇದು ತಲೆಯಲ್ಲಿರಬೇಕು ಯಾರಿಗಾದರೂ ಇನ್ಸಲ್ಟ್ ಮಾಡಿದಾಗ ಯಾರಿಗಾದರೂ ತೊಂದರೆ ಕೊಟ್ಟಾಗ ನಿಮ್ಮ ಜಾತಕದ ಒಂದು ಭಾವ ಇನ್ಫ್ಲುಯೆನ್ಸ್ ಆಗುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಆಗದೆ ಒಂದೆರಡು ಪರ್ಸೆಂಟ್ ಅಲ್ಲ ಈ ಪ್ರಕೃತಿಯೇ ಹಾಗೆ ಎಲ್ಲವನ್ನು ಕೂಡ ಆಟೋ ಮೋಡಲ್ಲಿ ರೆಕಾರ್ಡ್ ಮಾಡಿಕೊಳ್ಳುತ್ತೆ ರೈಟ್ ತಾನೇ ಆಟೋ ಮೋಡಲ್ಲಿ ಎಲ್ಲವೂ ರೆಕಾರ್ಡ್ ಆಗುತ್ತೆ ಎಲ್ಲವೂ ನಾಳೆ ವಾಪಸ್ ಬರೋ ಗೊತ್ತಾಗುತ್ತೆ ಅದು ಏನು ಅಂತ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೋಸ್ಕರ ಯಾಕಂದರೆ ನಮಗೆ ನೋಡಿ ಇಲ್ಲೇನಾಗುತ್ತೆ ಗೊತ್ತಿಲ್ಲ ನಿಮಗೆ ಹೇಳ್ತೇನೆ ಆ ಜಾತಕದಲ್ಲಿ ಕರ್ಕಟಕ ರಾಶಿ ವೃಶ್ಚಿಕ ರಾಶಿ ಮೀನ ರಾಶಿ ಇದು ಮೂರು ರಾಶಿಗಳು ಕೂಡ ಮೂರು ರಾಶಿಗಳು ಕೂಡ ಜಲತತ್ವದ ರಾಶಿ ಉತ್ತರ ದಿಕ್ಕಿನ ರಾಶಿ ಬ್ರಾಹ್ಮಣ ವರ್ಣದ ರಾಶಿ ಅರ್ಥ ಆಗುತ್ತೆ ನಿಮಗೆ ಏನು ಜಲತತ್ವ ಉತ್ತರ ದಿಕ್ಕು ಬ್ರಾಹ್ಮಣ ವರ್ಣ ವಿಶೇಷ ರೀತಿಯಲ್ಲಿ ಇರುವಂಥದ್ದು ಅರ್ಥ ಮಾಡ್ಕೊಳ್ಬೇಕು ಅದರ ಜೊತೆಗೆ ಏನಾಗುತ್ತೆ ಗೊತ್ತಾ ಈ ಮೂರು ರಾಶಿಗಳಿಂದಲೇ ನಾಲೆಜ್ ಬರೋದು ನಿಮಗೆ ಬೇರೆಯಿಂದ ನಾಲೆಜ್ ಬರೋದಿಲ್ಲ ಓಕೆ ಇದನ್ನು ಅರ್ಥ ಮಾಡ್ಕೊಳ್ಳಿ ನಿಮಗೆ ಇವತ್ತು ನಿಮ್ಮ ಮಕ್ಕಳು ಚೆನ್ನಾಗಿ ಕಲಿಬೇಕು ನೀವು ಚೆನ್ನಾಗಿ ಕಲಿಬೇಕು ಬುದ್ಧಿವಂತಿಗೆ ಚೆನ್ನಾಗಿರಬೇಕು ಬಂದ ಕಷ್ಟಗಳು ತುಂಬ ಚೆನ್ನಾಗಿ ದೂರ ಆಗಬೇಕು ಬಹಳ ಬೇಗನೆ ದೂರ ಆಗಬೇಕು ನಾಲೆಜನ್ನು ವಿಶೇಷ ಬೆಳೆಸಬೇಕು ಆ ಮಟ್ಟದಲ್ಲಿ ನೀವು ಬೆಳೀತಾ ಹೋಗಬೇಕು ಗುರು ಅಭಿವೃದ್ಧಿ ಕೊಡ್ತಾನೆ ಎಲ್ಲಿ ಆತ ಕರ್ಕಟಕ ರಾಶಿಯಲ್ಲಿ ಉಚ್ಚಾನಾಗಿಬಿಡ್ತಾನೆ ಬೇರೆ ಎಲ್ಲಿ ಕೂಡ ಅಲ್ಲ ಅರ್ಥ ಆಗುತ್ತೆ ನಿಮಗೆ ಅದಕ್ಕೇ ಗುರು ಪುಷ್ಯ ನಕ್ಷ ಗುರುವಾರ ದಿವಸ ಪುಷ್ಯ ನಕ್ಷತ್ರ ಬಂದಾಗ ಗುರು ಪುಷ್ಯ ಯೋಗ ಅಂತ ಆ ದಿನ ಒಳ್ಳೆ ದಿನ ಅಂತ ಅಲ್ವಾ ಆ ದಿನ ಒಳ್ಳೆ ಕೆಲಸ ಮಾಡಲಿಕ್ಕೆ ಅದು ತುಂಬ ಚೆನ್ನಾಗಿ ಯಾಕೆ ಯಾಕಂದರೆ ಗುರು ಪುಷ್ಯ ನಕ್ಷತ್ರದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಬಂದಾಗ ಉಚ್ಚ ಫಲವನ್ನು ಕೊಡ್ತಾನೆ ಇಮೋಷನ್ಸ್ ರಾಶಿಯಲ್ಲಿ ಉಚ್ಚ ಫಲವನ್ನು ಕೊಡ್ತಾನೆ ಅಲ್ವಾ ಹಾಗಾದ್ರೆ ನೀವು ಯಾರನ್ನು ಚೆನ್ನಾಗಿಟ್ಕೊಳ್ಬೇಕಪ್ಪ ನೀವು ನೀರನ್ನು ರೈಟ್ ತಾನೇ ನೀರನ್ನು ಗಲೀಜು ಮಾಡಲಿಕ್ಕೆ ಹೋಗಬಾರ್ದು ನೀರಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬಾರ್ದು ಮತ್ತು ಬ್ರಾಹ್ಮಣರಿಗೆ ಬಯಲಿಗೆ ಹೋಗಬಾರ್ದು ಬಾರ್ದು ರೈಟ್ ತಾನೆ ಸೊ ಹೇಳ್ತೀನಿ ಓಕೆನಾ ನಿಮಗೆ ಆಗುದಿಲ್ಲ ದೂರ ಇದ್ ಬಿಡಿ ಸುಮ್ಮನೆ ಇದ್ದು ಬಿಡಿ ಓಕೆ ಮತ್ತೆ ಏನು ಬೇಕಾಗಿಲ್ಲ ಇಷ್ಟು ಈ ಸಣ್ಣ ಟೆಕ್ನಿಕನ್ನು ಫಾಲೋ ಮಾಡಿ ಸುಮ್ಮ ಸುಮ್ಮನೆ ಏನೇನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ರೈಟ್ ತಾನೇ ಜೀವನನೇ ಹಾಗೆ ನಮಗೆ ಭಗವಂತ ಯಾಕೆ ಜೀವನ ಕೊಟ್ಟಿದ್ದಾನೆ ಎಂಜಾಯ್ ಮಾಡಲಿಕ್ಕೆ ರೈಟ್ ಎಂಜಾಯ್ ಮಾಡಬೇಕಪ್ಪ ಅವರು ಅವ್ರ ಜೀವನನ ಹಾಗೆ ಎಂಜಾಯ್ ಮಾಡ್ತಾರೆ ನೀವು ನಿಮ್ಮ ಜೀವನನ ಎಂಜಾಯ್ ಮಾಡಿ ರೈಟ್ ತಾನೇ ಏನೇನು ಹೇಳಲಿಕ್ಕೆ ಅಂತ ಹೋಗಬೇಡಿ ಅರ್ಥ ಮಾಡ್ಕೊಂಡು ತುಂಬಾ ಚಾ ಯಾಕೆ ಹೇಳ್ತಾನೆ ಅಂದರೆ ಯಾಕೆ ಧನು ರಾಶಿ ಧನಲಿನ ಮೂರನೇ ಮನೆಯಲ್ಲಿ ಗುರು ಇದ್ದಾನೀಗೇನಾದರೂ ಅಂತ ತಪ್ಪುಗಳನ್ನು ಮಾಡಿದರೆ ನಿಮ್ಮ ಗುರು ಟೋಟಲಿ ಹೊಟ್ಟೋದಾ ಓಕೆ ಗುರು ಯಾರು ನಿಮ್ಮ ಜಾತಕಕ್ಕೆ ಆತ ನಾಲ್ಕನೇ ಮನೆ ಅಧಿಪತಿನೇ ಅಲ್ಲ ಸುಖದಲ್ಲಿ ಎಲ್ಲ ವ್ಯತ್ಯಯ ಈಗ ಭೂಮಿ ವಿಚಾರ ಸಮಸ್ಯೆ ಸುಖದಲ್ಲಿ ವ್ಯತ್ಯಯ ತಾಯಿ ಆರೋಗ್ಯದಲ್ಲಿ ಸಮಸ್ಯೆ ಮನೆ ಕಟ್ಟಲಿಕ್ಕೆ ಬಿಡುವುದಿಲ್ಲ ಭೂಮಿ ವಿಚಾರದಲ್ಲಿ ಹೋಗಿ ಮಲಿಕೇನಲ್ಲ ಮನೆ ಚೇಂಜ್ ಮಾಡ್ಲಿಕ್ಕೆ ಏನಲ್ಲ ಏನು ಮಾಡ್ತೀರಾ ಈಗ ಗುರು ಸಪೋರ್ಟ್ೇ ಮಾಡಲ್ಲ ಅರ್ಥ ಆಗಿದಾ ಸೊ ಸಣ್ಣ ವಿಚಾರ ದೊಡ್ಡ ದೊಡ್ಡ ರಿಸಲ್ಟ್ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಓಕೆನಾ ಮಾತಾಡ್ತೀನಿ ಈ ಬಗ್ಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರನ್ನ ಕರೆ ಜಸ್ಟ್ ಮಾತಾಡಿ ಹಲೋ 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 ನಮಸ್ತೆ ಸರ್ ನಮಸ್ತೆ ಅಹ್ ನನ್ನ ಅವರು ಎಲ್ಲಿದೆ ಮಾತಾಡ್ತಿದ್ರು ಹೇಳಿ ಸರ್ ನಾನು ಮುಂಬೈನಲ್ಲಿ ಮಾತಾಡ್ತಿದ್ದೀನಿ ಸರ್ यार ಬಗ್ಗೆ ತಿಳ್ಕೋಬೇಕು ಸರ್

వెరీ గుడ్ ఓకే అమ్రాధ నక్షత్రం వృష్టి రాశి జాతక సార్ ಹಾಂ ಓಕೆ ಶುಕ್ರದೇಶ ರಾಹುಭಕ್ತಿ ನಡೀತಾ ಉಂಟು ಏನು ಶುಕ್ರದಶೆ ರಾಹುಭಕ್ತಿ ನಡಿತಾ ಉಂಟು ಮತ್ತೆ ಏನಾಗುತ್ತೆ ನಿಮಗೆ ತರ್ಟಿ ನೈನ್ ರನ್ನಿಂಗ್ ಆಗ್ತಾ ತರ್ಟಿ ನೈನ್ ರನ್ನಿಂಗ್ ಆದಾಗ ನೀವೆಲ್ಲಪ್ಪ ಇದ್ದೀರಿ ಜಸ್ಟ್ ವೇಟ್ ಹೇಳ್ಕೊಡ್ತೇನೆ ಸರ್ ಓಕೆ ಪರವಾಗಿಲ್ಲ ಓಕೆ ಈಗ ಏನಾಗುತ್ತೆ ಸರ್ ನಿಮಗೆ ಒಂದು ಮಾತು ಹೇಳ್ತೀನಿ ಏನೋ ಗೊತ್ತಾ ತಕ್ಕ ಮಟ್ಟಿಗೆ ಒಳ್ಳೆ ಪೀರಿಯಡ್ ನಿಮಗೆ ಪರವಾಗಿಲ್ಲ ಒಳ್ಳೆ ಪೀರಿಯಡ್ ಈಗ ಬರ್ತಾ ಉಂಟು ನಿಮಗೆ ಒಳ್ಳೆ ಪೀರಿಯಡ್ ಪರವಾಗಿಲ್ಲ ತರ್ಟಿ ಫೈವ್ ನಂತರ ಅಂದರೆ ತರ್ಟಿ ಫೋರ್ ತರ್ಟಿ ಫೈವ್ ಬಂತಲ್ವಾ ಹೆಣ್ಸಿ ತರ್ಟಿ ಫೋರ್ ತರ್ಟಿ ಫೈವ್ ಬಂತು ತರ್ಟಿ ಫೋರ್ ತರ್ಟಿ ಫೈವ್ ಬಂದ ನಂತರದ ದಿನಗಳು ಯಾಕೋ ಗೊತ್ತಿಲ್ಲ ಆ ಸಮಯದಲ್ಲಿ ಮದುವೆ ಅಂತೂ ಆಗಿರ್ತದೆ ನಿಮಗೆ ಆಯಿತಾ ಸರ್ ಆ ನಂತರ ಮಗುವರ ಏನಾಗುತ್ತೆ ಗೊತ್ತಾ ಭೂಮಿ ವಿಚಾರದಲ್ಲಿ ಸಮಸ್ಯೆ ಅನುಭವಿಸ್ತಾ ಇದ್ದೀರಿ ಸರ್ ರೈಟ್ ಸೊ ನಿಮ್ಮ ಮೇಜರ್ ಪ್ರಾಬ್ಲಮ್ ಭೂಮಿ ವಿಚಾರ ಓಕೆನಾ ಏನು ಮೇಜರ್ ಪ್ರಾಬ್ಲಮ್ ಭೂಮಿ ವಿಚಾರ ಮನೆ ವಿಚಾರ ಓಕೆನಾ ಇದು ಬಹಳ ಮೇಜರ್ ಆಗಿ ನಿಮಗೆ ಎಫೆಕ್ಟನ್ನು ಕೊಡ್ತಾ ಉಂಟು ಅಂತ ಒಂದು ಇಂಡಿಕೇಷನ್ ಈಗ ನೋಡಿ ಈಗ ಏನಂತೆ ರಾಹು ಭಕ್ತಿ ನಡೀತಾ ಉಂಟು ರಾಹು ಭಕ್ತಿಯಲ್ಲಿ ಏನಾಗುತ್ತೆ ಗೊತ್ತಾ ಯಾಕೋ ಗೊತ್ತಿಲ್ಲಪ್ಪ ಮನೆ ಚೇಂಜ್ ಮಾಡಬೇಡ ಎಲ್ಲಾದರೂ ಹೋಗಬೇಡ ಈ ಮನೆ ಬೇಡ ಬೇರೆ ಮನೆಗೆ ಹೋಗೋಣ ಬರ್ತಾ ಉಂಟಲ್ಲವಾ ಥಾಟ್ಸು ಹೌದೌದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಅದು ಮನೆ ಚೇಂಜ್ ಆಗುತ್ತೆ ನಿಮಗೆ ರೈಟ್ ಮನೆಯನ್ನು ಚೇಂಜ್ ಮಾಡೋದು ಯೋಗ ನಿಮ್ಮ ಪಾಲಿಗೆ ಅಂತೂ ಬಂದಿದೆ ಓಕೆನಾ ಈಗ ನೋಡಿ ಈಗ ನಿಮಗೆ ಬರುವ ಆಗಸ್ಟ್ ನಂತರ ನಿಮಗೆ ಫೋರ್ಟಿ ಸ್ಟಾರ್ಟ್ ಆಗಿದೆ ಫೋರ್ಟಿ ಸ್ಟಾರ್ಟ್ ಆದ ನಂತರ ಭೂಮಿ ವಿಚಾರದಲ್ಲಿ ಇದ್ದಂಥ ಸಮಸ್ಯೆಯನ್ನು ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿರ್ತದೆ ಈಗ ಕೇಳಿಸ್ಕೊಳ್ಳಿ ಏನಾಗುತ್ತೆ ಹೇಳ್ತೇನೆ ನಿಮ್ಗೆ ಏನಾಗುತ್ತೆ ಇದರಲ್ಲಿ ಎಲ್ಲೋ ಒಂದು ಕಡೆ ಭೂಮಿ ವಿಚಾರ ಈಗ ನೆಕ್ಸ್ಟ್ ಏನಾಗುತ್ತೆ ಅಂದರೆ ನಿಮ್ಮ ಪಂಚಮಾಧಿಪತಿ ಸುಖಸ್ಥಾನದಲ್ಲಿ ಸ್ಥಾನದಲ್ಲಿ ಆತ ನೇರವಾಗಿ ಕಾರ್ಯಕ್ಷೇತ್ರವನ್ನು ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾನೆ ಓಕೆನಾ ಕಾರ್ಯಕ್ಷೇತ್ರ ಅಧಿಪತಿ ಸಪ್ತಮದಲ್ಲಿ ಬಂದು ಉಚ್ಚ ಸ್ಥಾನವನ್ನು ಪಡ್ಕೊಂಡು ಬಿಡ್ತಾನೆ ಓಕೆನಾ ಆನಂತರ ಕಾರ್ಯಕ್ಷೇತ್ರ ಅಧಿಪತಿ ಇರುವುದು ಚಿತ್ತ ನಕ್ಷತ್ರ ನಕ್ಷತ್ರಾಧಿಪತಿ ನಾಲ್ಕನೇ ಮೇಲಿದ್ದಾನೆ ಏನಾಯಿತು ಈಗ ಕಾರ್ಯಕ್ಷೇತ್ರ ಇನ್ಫ್ಲುಯೆನ್ಸ್ ಆಯಿತು ಓಕೆ ಯಾವುದೆಲ್ಲ ಇನ್ಫ್ಲುಯೆನ್ಸ್ ಆಯಿತು ನೋಡಿ ಒಂದೇದಾಗಿ ಈಗ ಸದ್ಯದ ಮಟ್ಟಿಗೆ ಐದನೇ ಮನೆ ಇನ್ಫ್ಲುಯೆನ್ಸ್ ಆಯಿತು ಆನಂತರ ನಿಮ್ಮ ಕಾರ್ಯಕ್ಷೇತ್ರ ಇನ್ಫ್ಲುಯೆನ್ಸ್ ಆಯಿತು ಆನಂತರ ಭೂಮಿ ವಿಚಾರ ಇನ್ಫ್ಲುಯೆನ್ಸ್ ಹಾಗಾದರೆ ಈ ಮೂರು ವಿಚಾರದಲ್ಲಿ ಈಗ ಗಿರ್ಕಿ ಹೊಡಿತಾ ಇರ್ತೀರ ರೈಟಾ ಹೌದೌದು ಮೂರು ವಿಷಯದಲ್ಲಿ ತಲೆ ಆಗ್ತಿದ್ದೇನೆ ಎಲ್ಲಾ ಅಲ್ವಾ ಎಲ್ಲಾ ವಿಚಾರ ಈಗ ಬಂತು ಅಲ್ವಾ ಅಲ್ವಾ ಯಾಕಂದ್ರೆ ಪಂಚಮದಲ್ಲಿ ಯಾರು ಪಂಚಮದಲ್ಲಿ ಆರನೇ ಮನೆ ಅಧಿಪತಿ ಪಂಚಮದಲ್ಲಿದ್ದಾನೆ ಯಾರು ಆರನೇ ಮನೆ ಅಧಿಪತಿ ಪಂಚಮದಲ್ಲಿದ್ದಾನೆ ಅದರ ಅರ್ಥ ಏನಂದರೆ ಒಂದು ಕಡೆ ಆರನೇ ಮನೆ ಅಧಿಪತಿ ಆರನೇ ಮನೆ ಅಧಿಪತಿ ರಾಶಿ ಅಧಿಪತಿ ಅದು ಬುಧ ಶುಕ್ರನ ಜೊತೆಗೆ ಕಾಂಬಿನೇಷನ್ ಇದ್ದಾನೆ ಈಗ ಎಲ್ಲ ಒಂದು ಕಡೆ ಪತ್ನಿ ಇರ್ತಾರೆ ಅವರ ಆರೋಗ್ಯವನ್ನು ನೋಡ್ಕೊಳ್ಬೇಕು ಆನಂತರ ವಿಶೇಷ ರೀತಿಯಲ್ಲಿ ಹಣಕಾಸಿನ ಸಮಸ್ಯೆಗಳು ನಿಮ್ಮನ್ನು ವಿಶೇಷವಾಗಿ ಕಾಡುವಂಥ ಸಾಧ್ಯತೆ ತೀರಾ ತೀರ ಸಾಲ ಸೋಲ ಆಗುತ್ತೆ ಅಂತ ಇಂಡಿಕೇಶನ್ ಇದೆ ಸರ್ ಅದರ ಬಗ್ಗೆ ಗಮನ ಕೊಡಿ ನಾನು ಏನು ಮಾಡ್ತೀನಿ ಅದು ಗೊತ್ತ ಒಂದು ಸಣ್ಣ ರೆಮಿಡಿ ಹೇಳಿಕೊಡ್ತೇನೆ ಸೊ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮೇ ಬಿ ಅದು ಒಳ್ಳೆ ರಿಸಲ್ಟನ್ನು ನಮ್ಮ ಸುಧೀರ್ ಅವರಿಗೆ ಕೊಡುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಏನಪ್ಪಾ ಮಾಡಬೇಕೀಗ ಈಗ ನೋಡಿ ನಿಮ್ಮ ನಿಮಗೆ ಒಂದು ಮಾತು ಹೇಳ್ತೇನೆ ನಿಮಗೆ ಸಾಧಾರಣ ಮೂವತ್ತೈದು ಮೂವತ್ತೈದನೇ ವಯಸ್ಸಿನಿಂದ ನಲವತ್ತ ಎರಡನೇ ವಯಸ್ಸಿನವರೆಗೆ ನಿಮಗೆ ತುಂಬ ಒಳ್ಳೆ ಪೀರಿಯಡ್ ಅಲ್ಲ ನಲ್ವತ್ತ ಎರಡನೇ ಪೀರಿಯಡ್ನ ನಂತರ ನಲವತ್ತನೇ ವಯಸ್ಸಿನ ನಂತರನೇ ನಿಮಗೆ ಒಳ್ಳೆ ಪೀರಿಯಡ್ ನಿಮಗೆ ಸ್ಟಾರ್ಟ್ ಆಗುತ್ತೆ ನೀವು ವರಿ ಮಾಡೋವಂಥ ಅಗತ್ಯ ಇಲ್ಲ ಸದ್ಯದ ಮಟ್ಟಿಗೆ ನೀವೇನು ಮಾಡಿ ಅಂದರೆ ನಾನು ನಿಮಗೆ ಹೇಳ್ತೀನಿ ಏನು ಮಾಡಬೇಕು ನೀವು ಒಂದು ಒಂದು ಕಿಲೋ ಗೋಧಿಯನ್ನು ಆದಿತ್ಯ ಅವರ ದಿವಸ ನಿಮ್ಮ ಕೈಯಿಂದ ಯಾತೋ ಯಾರಿಗೂ ದಾನ ಮಾಡಿ ಯಾತೋ ನೀರಲ್ಲಿ ಹರಿಯಬೇಡಿ ಇದು ಎರಡರಲ್ಲಿ ಒಂದನ್ನು ಮಾಡ್ಕೊಳ್ಳಿ ಸರ್ ಡೆಫಿನೆಟಾಗಿ ಒಂದು ಹತ್ತು ವಾರ ಮಾಡ್ಕೊಳ್ಳಿ ಸರ್ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಲ್ಲಿಗೆ ಬಲಿಗೆ ಸ್ಟಾರ್ಟ್ ಆಗುತ್ತೆ ಕಾರ್ಯಕ್ಷೇತ್ರದಲ್ಲಿ ಮತ್ತೆ ನಿಮ್ಮ ಮನೆ ವಿಚಾರದಿಂದ ದೂರ ಆಗುತ್ತೆ ನಿಮಗೆ ರಾಹು ಭಕ್ತಿ ನಡೀತೊಂಡು ರಾಹು ಭಕ್ತಿ ನಡೀಬೇಕಾದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಜೂನ್ ಒಳಗಡೆ ಮದ್ ಮನೆಯನ್ನು ಚೇಂಜ್ ಮಾಡ್ತೀರಂದು ಇಂಡಿಕೇಶನ್ ಇದೆ ಅದಕ್ಕಿಂತ ಮುಂಚೆಯೇ ಚೇಂಜ್ ಮಾಡ್ಬೋದು ಬೇಕಾದರೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತಾರೆ ಒಳ್ಳೇದಾಗಲಿ ಸರ್ ರೈಟಾ ಓಕೆ ಸರಿ ಒಳ್ಳೇದಾಗ್ಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆನಾ ಧನುರಾಶಿ ಧನುಲಗ್ನಕ್ಕೆ ಸಾಧಾರಣ ಮಟ್ಟಿಗೆ ಗೊತ್ತಾಯಿತು ನಿಮಗೆ ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ ಅದಕ್ಕಿಂತ ಮುಂಚೆ ನಾವೇನು ಮಾಡೋತ್ತಾ ಈಗ ಕೊರೋನಾದ ಬಗ್ಗೆ ಓಕೆನಾ ನಿಮಗೆ ಕೊರೋನಾದ ಬಗ್ಗೆ ನಾನು ಪ್ರೆಡಿಕ್ಟ್ ಮಾಡಿದೆ ಯಾವಾಗ ಮಾಡಿದೆ ನೆನಪಿಲ್ಲ ಬಟ್ ಆ ಮೂರನೇ ಅಲೆಯ ಹೆದರಿಕೆ ಇದ್ದಾಗ ನಾನು ಪ್ರೆಡಿಕ್ಟ್ ಮಾಡಿದೆ ಏನಂದರೆ ಮೂರನೇ ಅಲೆ ಬರೋದಿಲ್ಲ ಹೆದರುವಂಥ ಅವಶ್ಯಕತೆ ಇಲ್ಲ ಏನು ತೊಂದರೆ ಇಲ್ಲ ಎಂಜಾಯ್ ಮಾಡಿ ಓಕೆ ಅಷ್ಟು ಹೇಳಿದೆ ಅದು ಬಂದಿಲ್ಲ ಮತ್ತು ಅದನ್ನು ಕೂಡ ಪ್ರೆಡಿಕ್ಟ್ ಮಾಡಿದೆ ಮೂರನೇ ಅಲ್ಲೇ ಕೊರೋನಾ ಬರುವುದಿಲ್ಲ ಅದಂತೂ ಹೇಳಿದ್ದೇನೆ ರೈಟ್ ತಾನೇ ಮತ್ತು ಅದನ್ನು ಹೇಳಿದ್ದೇನೆ ಕೊರೋನದ ರೂಪಾಂತರಿ ಯಾವುದಾದ್ರೂ ಬಂದರೆ ನನಗೆ ಗೊತ್ತಿಲ್ಲ ಅದರ ಬಗ್ಗೆ ನಾನು ಸ್ಟಡಿ ಮಾಡಿಲ್ಲ ಅಂತ ಕೂಡ ಹೇಳಿದ್ದೇನೆ ಹೇಳಿದ್ದೇನೆ ತಾನೇ ಈಗ ಕೊರೋನಾದ ರೂಪಾಂತರಿ ಏನಂತೆ ಓಮಿಕ್ರಾನ್ ಅಂತ ಏನೋ ಬರ್ತಾ ಉಂಟು ರೈಟ್ ತಾನೇ ಬರ್ತಾ ಉಂಟು ಓಕೆ ನಾನು ಈ ಟಿ ವಿ ಚಾನಲಲ್ಲಿ ಕೂತ್ಕೊಂಡು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿ ಅವರಿಗೆ ಒಂದು ಸಜೆಸ್ಟ್ ಮಾಡ್ತೇನೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದೇನಂದರೆ ಟಿವಿಯಲ್ಲಿ ಇದರ ಬಗ್ಗೆ ಏನು ಹೇಳ್ತಾರಲ್ವ ನೀವು ನೋಡ್ತಾ ಇರ್ತೀರ ಟಿವಿಯಲ್ಲಿ ರೊಟ್ಟೆನ ಓಕೆನಾ ಹೇಳ್ತಾರಲ್ವಾ ದಯವಿಟ್ಟು ಅದನ್ನು ಕಡಿಮೆ ಮಾಡಿ ಓಕೆನಾ ಅದನ್ನು ಕಡಿಮೆ ಮಾಡಿ ಅಥವಾ ತೋರಿಸ್ಬೇಡಿ ಎರಡರಲ್ಲಿ ಒಂದು ಅಥವಾ ನಿಮ್ಮ ನ್ಯೂಸ್ ಫ್ಲಾಶ್ ಆಗುವಾಗ ಮಾತ್ರ ಅದನ್ನು ಹಾಕಿ ಇಡೀ ದಿನ ಇದ್ದುಕೊಂಡು ಒಮಿಕ್ರಾನ್ 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 ಅದು ಬಂತು ಇದು ಏನು ಒಂದು ಬಾಂಬೆ ಈಗ ಪುಡಿ ತಗೊಂಡು ಅಂತಲ್ವಾ ಏನಂದರೆ ನೀವೇನು ಮಾಡ್ತೀರಿ ಗೊತ್ತಾ ಟಿ ವಿಯಲ್ಲಿ ನೋಡ್ತಾ ಇರ್ತೀರಾ ಅಲ್ವಾ ಒಮಿಕ್ರಾನ್ ಓಮಿಕ್ರಾನ್ ಓಮಿಕ್ರಾನ್ ಅಲ್ಲವೋ ಕೊರೋನಾ ಓಮಿಕ್ರಾನ್ ಕೊರೋನಾ ಒಮಿಕ್ರಾನ್ ನೀವು ನೀವೊಂಥರ ಕರೆದಾಗೆ ಓಮಿಕ್ರಾನ್ ಒಮಿಕ್ರಾನ್ ಓಮಿಕ್ರಾನ್ ಬಾ 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 ಅಲ್ವಾ ಕರೆದಾಗಿ ಬರ್ತದೆ ತಾನೆ ಮತ್ತೆ ಮತ್ತೆ ಅದರಿಂದ ಏನಾಗುತ್ತೆ ಜನರೆಲ್ಲರ ಮನಸ್ಸಲ್ಲಿ ಏನಾಗುತ್ತೆ ಅದು ಕೊರೋನದ ಬಗ್ಗೆ ಒಂದು ಇದು ಬಂದುಬಿಡ್ತು ಥಾಟ್ಸ್ ಬಂದ್ಬಿಡ್ತು ಈಗ ಕೊರೋನ ಅಲ್ಲ ಒಮ್ರಿಕನ್ ಅಲ್ಲ ಅದರ ಅಪ್ಪ ಇದ್ರೂ ಕೂಡ ಬರ್ತಾನೆ ಈಗ ರೈಟ್ ತಾನೆ ಇಂಥ ಪರಿಸ್ಥಿತಿ ಓಕೆನಾ ಅದಕ್ಕೋಸ್ಕರ ನಾನು ಹೇಳ್ತೀನಿ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿ ಬೊಮ್ಮಾಯಿ ಅವರಿಗೆ ದಯವಿಟ್ಟು ಇದನ್ನು ಏನು ಮಾಡಿ ಸ್ವಲ್ಪ ಟಿವಿಯನ್ನು ಸ್ವಲ್ಪ ಕಡಿಮೆ ಮಾಡಲಿಕ್ಕೆ ಹೇಳಿ ದಯವಿಟ್ಟು ಓಕೆನಾ ಯಾಕಂದರೆ ಮೊದಲೇ ಎಲ್ಲ ಸಮಸ್ಯೆಯಲ್ಲಿದ್ದಾರೆ ಮೊದಲೇ ಮೊದಲೇ ಮಾಡಿಟ್ಟಂಥ ಸಾಲ ತೀರಿಸಲಿಕ್ಕೆ ಆಗ್ತಾ ಇಲ್ಲ ಯಾರಿಂದ ಕೂಡ ಮೊದಲ ಜೀವನವನ್ನೇ ಒಂದು ಸುಸ್ತಿಗೆ ತರಲಿಕ್ಕೆ ಇಲ್ಲ ಅದರ ಎದುರುಗಡೆ ಈಗ ಲಾಕ್ಡೌನ್ ಅಂತ ಹೇಳ್ತಾ ಇದ್ದೀರ ದಯವಿಟ್ಟು ಟಿ ಅವರಿಗೆ ಹೇಳಿ ದಯವಿಟ್ಟು ಅದನ್ನು ಫ್ಲಾಶ್ ಮಾಡಬೇಡಿ ಯಾವುದು ಕೂಡ ನಿಮ್ಮ ನ್ಯೂಸ್ ಬರುವಾಗ ಮಾತ್ರ ಅದನ್ನು ಹೇಳಿ ಇಡೀ ದಿನ ಟಾಮ್ ಟಾಮ್ ಮಾಡ್ಕೊಳ್ಬೇಡಿ ದಯವಿಟ್ಟು ಟಾಮ್ ಟಾಮ್ ಮಾಡ್ಕೊಂಡು ಮಾಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಇದು ಬರುತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ತೊಂದರೆ ಮತ್ತೆ ಕ್ರಿಯೇಟ್ ಆಗುತ್ತೆ ಅರ್ಥ ಆಗುತ್ತೆ ನಿಮಗೆ ಸೊ ಅರ್ಥ ಮಾಡ್ಕೊಳ್ಳಿ ಓಕೆನಾ ಒಂದು ಮಾತು ಹೇಳ್ತೀನಿ ಈಗ ನಾನು ನೋಡಿದ್ರ ಪ್ರಕಾರ ಓಕೆ ಈ ಓಮಿಕ್ರಾನ್ ಬಗ್ಗೆ ಮೊನ್ನೆ ಯಾರೋ ಮಾತಾಡಿದ್ರಪ್ಪ ನನ್ನ ಜೊತೆಗೆ ನನ್ನ ಜೊತೆಗೆ ಓಮಿಕ್ರಾನ್ ಅದು ಉಂಟು ಅದು ಓಪನ್ ಓಕೆ ಮಾತಾಡಿ ಸೊ ನಾನು ಅವ್ರಿಗೆ ಹೇಳಿದೆ ನೋಡಿಮ್ಮ ಈ ಒಮಿಕ್ರಾನ್ ಅಂತ ಏನುಂಟು ಅಥವಾ ಕೊರೋನಾ ಅಂತ ಏನು ಸಾಮಾನ್ಯ ರೀತಿಯಲ್ಲಿರುವಂಥ ಕೊರೋನಾದಷ್ಟು ಪವರ್ಫುಲ್ ಡೆಫಿನೆಟ್ ಆಗಿಲ್ಲ ಹೆದರುವಂಥ ಅವಶ್ಯಕತೆ ಇಲ್ಲ ಸಾಧಾರಣ ಮಟ್ಟಿಗೆ ಇರ್ತದೆ ಬಂದರೆ ಸಾಧಾರಣ ಮಟ್ಟಿಗೆ ಎಲ್ರಿಗೂ ಬರುವಂಥ ಸಾಧ್ಯತೆಗಳು ಕೂಡ ಇರ್ತದೆ ಇಲ್ಲ ಅಂತೇನಿಲ್ಲ ಬಟ್ ಅದು ಹೇಗಿರ್ತದೆ ಅನ್ನೋದು ಜ್ವರ ಬಂದ ಹಾಗೆ ಒಂದು ಜ್ವರ ಬಂತು ಮಲಕೊಂಡ್ರಿ ಒಂದು ಇಂಜೆಕ್ಷನ್ ಅಲ್ಲಿ ಓಕೆನಾ ಇಷ್ಟೇ ಇದಕ್ಕಿಂತ ಹೆಚ್ಚಿಗೆ ಆಗೋದಿಲ್ಲ 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 ನೀವೇನು ಬೇಕಾದರೂ ಮಾಡಿ ನಾನು ಚಾಲೆಂಜ್ ಮಾಡ್ತೀನಿ ನಿಮಗೆ ಅದಕ್ಕಿಂತ ಹೆಚ್ಚು ಹೋಗೋದಿಲ್ಲ ಅದು ಓಕೆನಾ ಅದಕ್ಕೋಸ್ಕರ ಹೆದರುವಂಥ ಅವಶ್ಯಕತೆ ನನ್ನ ಲೆಕ್ಕದಂತ ಖಂಡಿತ ಇಲ್ಲ ಇದು ನನಗೆ ಬಂದಂಥ ಮೆಸೇಜ್ ಅಂತ ಹೇಳ್ತೀನಿ ಈ ಮೆಸೇಜ್ ನನಗೆ ಬಂದಿದೆ ಅದನ್ನು ನಿಮ್ಮ ಮುಂದೆ ತಲುಪಿಸ್ತಾ ಇದ್ದೇನೆ ಅಷ್ಟೇ ಬೇರೇನಿಲ್ಲ ಸೊ ಅದಕ್ಕೋಸ್ಕರ ನಾನು ಹೆಚ್ಚಿನ ಸಮಯ ಈ ಓಮಿಕ್ರಾನ ಅದು ಟಿವಿಯಲ್ಲಿ ಬರ್ತಾ ಅಲ್ವಾ ದಯವಿಟ್ಟು ಆಫ್ ಮಾಡಿಬಿಡಿ ಟಿವಿಯನ್ನು ಆಫ್ ಮಾಡಿ ಸುಮ್ಮನೆ ಕೂತ್ಕೊಳ್ಳಿ ಏನು ಬೇಕಾಗಿಲ್ಲ ನಿಮ್ಮ ಕೆಲಸ ಮಾಡಿ ಓಕೆ ಅದು ಬರೋದಿಲ್ಲ ನಿಮ್ಮ ಮನೆಗೆ ಅಲ್ವ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನನಗೆ ಇಲ್ಲಿ ಕೂತ್ಕೊಂಡು ಏನಂತ ಇಲ್ಲಿ ಕೂತ್ಕೊಂಡು ಧನುರಾಶಿ 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 ಅಂತ ಮಾತಾಡ್ತೀನಿ ಓಕೆನಾ ಧನುರಾಶಿ ಧನು ರಾಶಿ ಆಕ್ಟಿವೇಟ್ ಆಯಿತು ನನ್ನ ಎನ್ವೈರ್ಮೆಂಟಿಗೆ ಧನು ರಾಶಿಗೆ ಬಂದುಬಿಡ್ದು ಓಕೆನಾ ಧನುರಾಶಿ ಅಂದ್ರೇನು ಅದು ಸಾಧಾರಣ ಮಟ್ಟಿಗೆ ಒಂಥರ ಅಭಿವೃದ್ಧಿ ಕೊಡುವಂಥ ರಾಶಿ ಓಕೆನಾ ಅಭಿವೃದ್ಧಿ ಕೊಡುವಂಥ ರಾಶಿ ಯುದ್ಧ ಭೂಮಿ ಅಂತ ಹೇಳಿ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಧಾರ್ಮಿಕತೆಗೆ ಸಂಬಂಧಪಟ್ಟಂತೆ ಆ ತಂದೆಗೆ ಸಂಬಂಧಪಟ್ಟಂತೆ ಗುರುವಿಗೆ ಸಂಬಂಧಪಟ್ಟಂತೆ ಎಲ್ಲದಕ್ಕೂ ಕೂಡ ಟ್ರಾವೆಲಿಂಗ್ಗೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಓಕೆ ಸೊ ನನಗೆ ಪ್ರಶ್ನೆ ಯಾವುದು ಬರುತ್ತೆ ಅದೇ ಪ್ರಶ್ನೆ ಬರುತ್ತೆ ಸರ್ ನನಗೆ ಗುರುತೆ ಇಲ್ಲ ಅಲ್ವಾ ನನಗೆ ಗ್ರೋತ್ ಇಲ್ಲ ನನಗೆ ವಿದೇಶ ಹೋಗಬೇಕು ಹೋಗ್ಬೇಕು ಟ್ರಾವೆಲಿಂಗ್ ಮಾಡಬೇಕು ಕೆಲಸದಲ್ಲಿ ಗ್ರೋತ್ ಬರ್ತಾ ಇಲ್ಲ ಇದೇ ಪ್ರಶ್ನೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಯಾವ ವ್ಯಕ್ತಿಗಳಿಂದ ಬರುತ್ತೆ ಯಾರು ಧಾರ್ಮಿಕತೆಯಲ್ಲಿ ಇದ್ದಾರೆ ಅವರಿಂದಲೇ ಕಾಲ್ ಬಂದಿರ್ತದೆ ಬೇರೆಯವರು ಕಾಲ್ ಮಾಡಲ್ಲ ಅರ್ಥ ಆಗುತ್ತೆ ನಿಮಗೆ ಅವರಿಂದಲೇ ಕಾಲ್ ಯಾರು ಧಾರ್ಮಿಕತೆಯಲ್ಲಿ ವಿಶೇಷ ರೀತಿಯಲ್ಲಿ ಹೋಗ್ತಾ ಇರ್ತಾರೆ ಯಾರು ದೇವರನ್ನು ತುಂಬ ಫಾಲೋ ಮಾಡ್ತಾರೆ ಧರ್ಮನ ಅವ್ರು ಯಾಕೆ ಯಾಕಂದರೆ ನಾನು ಎನ್ವೈರ್ಮೆಂಟನ್ನು ಅದನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೇನೆ ಏನಂತ ಧನುರಾಶಿ ಲಗ್ನ ಅಂತ ಎನ್ವೈರ್ಮೆಂಟನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೆ ಅದಕ್ಕೋಸ್ಕರ ನನಗೆ ಅದೇ ಆಕರ್ಷಣೆಯಾಗಿ ಬರುತ್ತೆ ಅದು ಆಕರ್ಷಿತರಾಗುತ್ತೆ ಆಕರ್ಷಿತ ಆಗುತ್ತೆ ಓಕೆನಾ ಈಗ ಮೊನ್ನೆ ವೃಷ್ಟಿಕ ರಾಶಿ ವೃಷ್ಟಿಕ ಲಗ್ನ ಮಾತಾಡಬೇಕಾದ್ರೆ ಎಷ್ಟು ಕಾಲ್ ಬಂತು ಆರೋಗ್ಯ ಸಮಸ್ಯೆ ಆಯಿತು ಅದು ಸಮಸ್ಯೆ ಆಯಿತು ಇದು ಸಮಸ್ಯೆ ಬಂತು ತಾನೇ ರೈಟ್ ಅಲ್ಲ ಎಲ್ಲ ಅದಕ್ಕೇ ಹೇಳ್ತಾ ಇದ್ದೀನಿ ಸೊ ಮನೆಯಲ್ಲಿ ದಯವಿಟ್ಟು ಕೊರೋನಾ ಕೊರೋನಾ ಜಪ ಮಾಡಬೇಡಿ ಓಮಿಕ್ರಾನ್ ಓಮಿಕ್ರಾನ್ ಜಪ ಮಾಡಬೇಡಿ ಅಂಥದ್ದೇನೋ ಟಿ ವಿಯಲ್ಲಿ ಬಂದೆ ದಯವಿಟ್ಟು ಅದನ್ನು ಕ್ಲೋಸ್ ಮಾಡಿಡಿ ಯಾವುದೇ ಕಾರಣಕ್ಕೂ ನೋಡಲಿಕ್ಕೆ ಹೋಗಬೇಡಿ ಅದನ್ನು ತಲೆಗೆ ತಗೊಳ್ಳಿಕ್ಕೆ ಹೋಗಬೇಡಿ ಹಾಂ ಆದರೆ ನಾವು ಆಗೋದು ಕೂಡ ಬೇಕಾಗಿಲ್ಲ ನಾನು ಹೇಳ್ತೀನಿ ನಿಮಗೆ ದಯವಿಟ್ಟು ಸ್ಯಾನಿಟೈಸರ್ ಮಾಡಿಕೊಳ್ಳಿ ಮಾಸ್ಕನ್ನು ಧರಿಸಿ ಅಂತರ ಕಾಪಾಡಿಕೊಳ್ಳಿ ಅನಂತರ ಸಭೆ ಸಮಾರಂಭಗಳಿಗೆ ಸದ್ಯದ ಮಟ್ಟಿಗೆ ಅಂತೂ ಹೋಗಬೇಡಿ ರೈಟ್ ತಾನೆ ಸೊ ಇಷ್ಟಂತೂ ಮಾಡಿ ರೈಟಾ ಯಾರಿಗಾದರೂ ಮದುವೆ ಇದೆ ಅದು ಇದೆ ಅಂದರೆ ಈಗ ಗೂಗಲ್ ಪೇ ಇದೆ ಗೂಗಲ್ ಪೇ ಮಾಡಿ ರೈಟ್ ತಾನೆ ನಿಮಗೆ ಒಂದು ಸಾವಿರ ಅವರಿಗೆ ಕೊಡ್ಲಿಕ್ಕೆ ಒಂದು ಸಾವಿರ ಗೂಗಲ್ ಪೇ ಮಾಡಿ ಅವರಿಗೆ ಆಶೀರ್ವಾದ ಮಾಡಿ ಓಕೆ ಅಲ್ಲಿಂದ ರೂಪಾಯಿ ವಾಪಸ್ ಬರುತ್ತೆ ಅದರಲ್ಲಿ ಹೋಗಿ ಊಟ ಮಾಡಿ ಮನೆಯಲ್ಲಿ ಓಕೆ ಮುಗಿತಲ್ಲಿ ಓಕೆ ಬೇರೆ ಯಾವುದೇ ರಿಸ್ಕ್ ತಗೊಳ್ಳುವಂತಾಗುತ್ತೆ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ನಾನು ಕೂಡ ಅದನ್ನೇ ಮಾಡ್ತೇನೆ ನೀವು ಕೂಡ ಅದನ್ನೇ ಫಾಲೋ ಮಾಡಿ ನೋಡೋಣ ಕೊರೋನಾ ಏನು ಬರುತ್ತೆ ಓಮಿಕ್ರಾನ್ ಏನು ಬರುತ್ತೆ ನನ್ನ ಲೆಕ್ಕದಲ್ಲಿ ಅಂತಹ ಸಮಸ್ಯೆಗಳು ಉಂಟಾಗಲ್ಲ ನಾನು ಮೊದಲೇ ಹೇಳ್ತೇನೆ ಇದು ತುಂಬ ಪವರ್ಫುಲ್ ಅಲ್ಲ ಇದನ್ನು ಬಹಳ ಚೆನ್ನಾಗಿ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯತೆ ಉಂಟು ಆಗಿ ಅದು ಕಂಟ್ರೋಲ್ ಆಗುತ್ತೆ ಅದರ ಜೊತೆಗೆ ಒಂದು ಜ್ವರದ ಥರ ಏನೋ ಬರ್ಬೋದು ಅದನ್ನು ಬಹಳ ಬೇಗನೆ ಕಂಟ್ರೋಲ್ ಮಾಡಿ ಅಥವಾ ಅದಕ್ಕೆ ಬೇಕಾಗಿ ಬೇರೆ ಯಾವುದೋ ಮದ್ದು ಅದು ಇದು ಬರುವಂಥ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ ಇದನ್ನು ನೆನಪಿಟ್ಕೊಳ್ಳಿ ಇದು ನನಗೆ ಬಂದಂಥ ಮೆಸೇಜನ್ನು ನಿಮಗೆ ತಲುಪಿಸಿದ್ದೇನೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾವುದೇ ಕಾರಣ ಟೆನ್ಷನ್ ಮಾಡ್ಕೊಳ್ಳಿ ಯಾಕಂದರೆ ಒಂದು ಮಾತು ನೆನ್ಪಿಟ್ವಿ ಯಾವಾಗ ನೀವು ಜಾಸ್ತಿ ಯಾವುದನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ಕೊರಕ್ತಾ ಇರ್ತೀರಾ ಅಥವಾ ಮನಸ್ಸಲ್ಲಿ ಇಟ್ಕೊಂಡಿರ್ತೀರಾ ಅಥವಾ ಮನೆಯಲ್ಲಿ ಅದೇ ಅದರ ಬಗ್ಗೆ ಟಾಮ್ 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 ಮಾಡ್ತಾ ಇರ್ತೀರ ಸೊ ನಿಮ್ಮ ಮನೆಗೆ ಅದು ಬರ್ಬೋದು ಓಕೆನಾ ನಿಮ್ಮ ಮನೆಗೆ ನಿಮ್ಮ ಮನೆ ಹುಡುಕೊಂಡು ಬರ್ತದೆ ಟಕ್ 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 ಯಾರು ಆ ಓಮಿಕ್ರಾನ್ ಯಾಕೆ ನೆ ಕರೆದಿದ್ದಾನೆ ಬಂದೆ ಈಗ ಓಕೆ ಇಡೀ ದಿನ ಹಾಕ್ತಾ ಇರ್ತೀಯ ಟಿವಿಯಲ್ಲಿ ಕೊಮಿಕ್ರಾನ್ ಓಮಿಕ್ರಾನ್ ಕೊರೋನಾ ಕೊರೋನಾ ಅಂತ ಸೊ ಬರದಲ್ಲಿ ಹೋಗ್ತೀನಿ ನಾನು ಬಂದಿದ್ದೇನೆ ಈಗ ಅನುಭವಿಸಿ ಈಗ ರೈಟಾ ಆ ಆಯ್ತಾ ಅದಕ್ಕೇನೆ ಅಟ್ರಾಕ್ಷನ್ ಮಾಡಲಿಕ್ಕೆ ಹೋಗಬೇಡಿ ಆಕರ್ಷಣೆ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ಸೋಕೆ ಆಕರ್ಷಣೆ ಮಾಡಿದ್ರೆ ತುಂಬ ಸಮಸ್ಯೆ ಆಗ್ಬೋದು ಓಕೆನಾ ಅರ್ಧ ಆಯ್ತು ಅಂತ ಇಟ್ಕೊಳ್ತೀನಪ್ಪ ತುಂಬ ಚೆನ್ನಾಗಿರ್ತಾರಪ್ಪ ಎಂಜಾಯ್ ಮಾಡಿ ಓಕೆನಾ ತುಂಬ ಚೆನ್ನಾಗಿ ನೀವು ಎಂಜಾಯ್ ಮಾಡ್ತೀರಿ ನಾನು ಎಂಜಾಯ್ ಮಾಡ್ತೀರಿ ಯಾಕಂದರೆ ನೀವು ಎಣಿಸ್ಕೊಳ್ಳಿ ಈಗ ಏನಾದರೂ ಲಾಕ್ಡೌನ್ ಮಾಡಿದ್ರೆ ಎಷ್ಟು ಸಮಸ್ಯೆ ಆಗ್ಬೋದು ಗೊತ್ತಾ ಯಾಕಂದರೆ ಜನರು ಮೊದಲೇ ತಲ್ಲನಗೊಂಡು ಬಿಟ್ಟಿದ್ದಾರೆ ಮೊದಲೇ ಎಲ್ಲರೂ ಸಮಸ್ಯೆಯಲ್ಲಿದ್ದಾರೆ ಎಲ್ಲರಿಗೂ ಹಣಕಾಸಿನ ಸಮಸ್ಯೆ ಉಂಟು ಎಲ್ಲರೂ ಕೂಡ ಅಲ್ಲಿ ಇನ್ಸ್ಟಾಲ್ಮೆಂಟ್ ಕಟ್ಟಿಗೇನೆ ಎಲ್ಲರಿಗೂ ಕಷ್ಟ ಆಗ್ತಾ ಉಂಟು ಇ ಎಮ್ ಐ ಕಟ್ಲಿಕ್ಕೇನು ಆಗ್ತಾ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ಇದ್ದಾರಪ್ಪ ಈಗ ಇದನ್ನು ಮತ್ತೆ ಲಾಕ್ಡೌನ್ ಮಾಡಿದ್ರೆ ಏನೆಲ್ಲ ಸಮಸ್ಯೆ ಆಗ್ಬೋದು ಏನೆಲ್ಲ ಕೆಲವು ಎಷ್ಟು ಜನ ಈ ಓಮಿಕ್ರಾನ್ಗಿಂತ ಹೆಚ್ಚಾಗಿ ತನ್ನಿಂದಲೇ ಆತ್ಮಹತ್ಯೆ ಮಾಡ್ಕೊಳ್ಬೋದು ರೈಟಾ ಅವರೇ ಆತ್ಮಹತ್ಯೆ ಮಾಡುವ ಹೆದರಿನೇ ಆತ್ಮಹತ್ಯೆ ಮಾಡ್ಕೊಳ್ಬೋದು ಅಥವಾ ಇನ್ನು ಮುಂದಿನ ಜೀವನ ಹೇಗೆ ಅಂತ ಎಣಿಸಿ ಆತ್ಮಹತ್ಯೆ ಮಾಡ್ಕೊಳ್ಬೋದು ಏನು ಮಾಡ್ತೀರ ಇದಕ್ಕೆಲ್ಲ ಯಾರು ಕಾರಣ ಅಲ್ವಾ ಅರ್ಥ ಆಯ್ತಾ ಓಕೆನಾ ಈಗ ಅವರೇನೋ ಸೇಫ್ಟಿಗಾಗಿ ಹೇಳ್ತಾರೆ ಬಟ್ ನಮ್ಮ ಜೀವನ ಯಾರು ನೋಡ್ಕೊಳ್ತಾರೆ ಇಲ್ಲಿ ರೈಟ್ ಈಗ ಬ್ಯಾಂಕಿನಲ್ಲಿ ಇ ಎಮ್ ಐ ಒಂದು ಒಂದೆರಡು ತಿಂಗಳು ಏನೋ ಟಪ್ ಮಾಡ್ಬೋದು ಇಲ್ಲ ಅಂತ ಹೇಳ್ಬೋದು ಬಟ್ ಅದಕ್ಕೆ ಬಡ್ಡಿ ಕೂಡ ಕಟ್ಟಬೇಕು ಮತ್ತೆ ನಾವು ಕಟ್ಟದಂತಹ ಇ ಎಮ್ ಐಗೆ ನೆಕ್ಸ್ಟ್ ಟೈಮ್ ಬಂದಾಗ ಬಡ್ಡಿ ಕಟ್ಟಿ ಅದನ್ನು ರೈಟ್ ಅವ್ರೇನು ಬಿಡ್ತಾರ ನಮ್ಮನ್ನು ಬಿಡೋದಿಲ್ಲ ಬಿಡುವುದಿಲ್ಲ ತಾನೆ ಯಾವುದೇ ಕಾರಣಕ್ಕೂ ಅಥವಾ ಮಾಫಿ ಅಂತ ಮಾಡೋದಿಲ್ಲ ತಾನೆ ಏನು ತುಂಬಿಸುವುದಿಲ್ಲ ತಾನೆ ಎಲ್ಲ ನಮ್ಮಿಂದಲೇ ಆಗಬೇಕು ತಾನೆ ಸೊ ಅದಕ್ಕೋಸ್ಕರ ಸೊ ಈ ವಿಚಾರದಲ್ಲೆಲ್ಲ ಬಹಳ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಖಂಡಿತಾಳೆ ಅದಕ್ಕೋಸ್ಕರ ದಯವಿಟ್ಟು ತುಂಬ ರಿಸ್ಕ್ ತಗೊಳಿಗೆ ಹೋಗಬೇಡಿ ಅದರ ಜೊತೆಗೆ ಆ ಒಂದು ಟಿ ವಿಯಲ್ಲಿ ಏನು ಬರುತ್ತೆ ದಯವಿ ಮೊದಲು ಅದನ್ನು ಬಂದ್ ಮಾಡಿ ಓಕೆನಾ ಮೊದಲು ಅದನ್ನು ಬಂದ್ ಮಾಡಿ ನಿಮಗೊಂದು ಮಾತು ಹೇಳ್ತೀನಿ ಗೊತ್ತಾ ಈ ಬೆಂಗ್ಳೂರು ಚಾನೆಲ್ನವರು ಇದ್ದಾರಲ್ವ ನನ್ನ ಪ್ರಕಾರ ಓಕೆ ಬೆಂಗ್ಳೂರು ಚಾನೆಲ್ ಹಣ ಹಾಳಂತ ಹೇಳ್ತಾ ಇಲ್ಲ ಬಟ್ ಒಂದೆರಡು ಜನ ನನ್ನನ್ನು ಅಪ್ರೋಚ್ ಮಾಡಿದ್ದಾರೆ ಓಕೆ ಜ್ಯೋತಿಷ್ಯದ ಬಗ್ಗೆ ಓಕೆ ಜ್ಯೋತಿಷ್ಯದ ಬಗ್ಗೆ ನೀವೊಂದು ಸ್ವಲ್ಪ ಮಾತಾಡಿ ಅಂತ ಹೇಗೆ ಮಾತಾಡಬೇಕಪ್ಪ ಅವ್ರು ಹೇಳಿಕೊಡ್ತಾರೆ ಹೇಗೆ ಮಾತಾಡಬೇಕಂತ ಅಂದರೆ ಜನರಿಗೆ ಹೆದರಿಕೆ ಹುಟ್ಟಿಸುವ ಹಾಗೆ ಮಾತಾಡಿ ಅಂತ ನನ್ನನ್ನು ಹೇಳಿದ್ದಾರೆ ಓಕೆನಾ ಹಂಡ್ರೆಡ್ ಪರ್ಸೆಂಟ್ ದೇವರಾಣಿಗೆ ಹೇಳಿದ್ದಾರೆ ಓಕೆನಾ ಹೆದರಿಕೆ ಹುಟ್ಟಿಸುವಂತೆ ಮಾತ ಯಾಕೆ ಸರ್ ಹೆದರಿಕೆ ಹುಟ್ಟಿಸು ಅಲ್ಲ ಅದರ ಟಿ ಆರ್ ಪಿ ಹೆಚ್ಚಾಗುತ್ತೆ ಅದು ಹೆದರಿಕೆ ಹುಟ್ಟಿಸಬೇಕು ಹೆದರಿಕೆ ಹುಟ್ಟಿಸುವಂತೆ ಒಂದು ಏನಾದರೂ ಮಾತಾಡಿ ಅಂತ ಏ ಅಮ್ಮ ಮಾರೆ ನನಗೆ ಬೇಕಾಗಿಲ್ಲ ನಾನು ಹೆದರಿಕೆ ಹುಟ್ಟಿಸುವಂಥ ಕೆಲಸ ಮಾಡಲ್ಲ ನನಗೆ ಅದು ಬೇಕಾಗಿಲ್ಲ ಒಂದು ಚಾನಲಲ್ಲಿ ಮಾತಾಡಿದೇನೆ ಸ್ವಲ್ಪ ಮಟ್ಟಿಗೆ ಹೆದರಿಕೆ ಹುಟ್ಟಿಸುವ ಅಂದರೆ ಮಾತಾಡಿಗೆ ನಾನಂತೂ ಹೋಗಲಿಲ್ಲ ತಾನೆ ಹೆದರಿಕೆ ಹುಟ್ಟಿಸಿದೆ ಮಾತಾಡೋದು ನನ್ನ ಕೈಯಿಂದ ಆಗದಂಥ ವಿಚಾರ ಅದಕ್ಕೋಸ್ಕರ ದಮ್ಮೆ ಬೇಡ ನನಗೆ ಅದು ಚಾನಲ್ ಕೂಡ ಬೇಡ ನಾನು ಮಾತಾಡೋದು ಕೂಡ ಇಲ್ಲ ನನಗೆ ಪ್ರಚಾರ ಕೂಡ ಬೇಡ ದಮ್ಮೆ ಓಕೆ ಮುಗಿತಲ್ಲಿ ಓಕೆ ಆನಂತರ ಯಾರು ನನ್ನನ್ನು ಅಪ್ರೋಚ್ ಮಾಡಿಲ್ಲ ಓಕೆ ಸೊ ಏನು ಹೇಳ್ತಾ ಇದ್ದೀನಿ ಅಂದರೆ ತೋ ಇವ್ರಿಗೊಂದು ಚಟನೆ ಆಗಿರಬೇಕು ಇದನ್ನೆಲ್ಲ ದೊಡ್ಡ ಮಟ್ಟಿಗೆ ಬಿಂಬಿಸುವುದು ರೈಟ್ ತಾನೆದು ಹಾಗೆ ಆಗ್ತದೆ ಹೀಗೆ ಆಗ್ತದೆ ಅಲ್ಲಿಂದ ಬಂತು ಇಲ್ಲಿಂದ ಬಂತು ಏ ಯಾಕೆ ಬೇಕಪ್ಪ ಅದೆಲ್ಲ ರೈಟ್ ತಾನೇ ಸೊ ಒಳ್ಳೆ ವಿಚಾರಗಳನ್ನು ಬಿತ್ತರಣೆ ಮಾಡಿ ಒಳ್ಳೊಳ್ಳೆ ವಿಚಾರಗಳು ಕೂಡ ಇವೆ ಅದರ ಜೊತೆ ಜೊತೆಗೆ ಅದನ್ನು ಹಾಕಿ ಜನರು ನೋಡ್ಕೊಳ್ತಾರೆ ಮನೆಯಲ್ಲಿ ಪಾಸಿಟಿವಿಟಿ ಇರ್ತದೆ ತುಂಬ ಚೆನ್ನಾಗಿರುತ್ತೆ ಏನು ಸಮಸ್ಯೆ ಇಲ್ಲ ಸೊ ಯಾರು ಕೂಡ ಓಕೆ

ಓಕೆ ಸಮಯ ಹೇಳಿಮ್ಮ ಮಧ್ಯಾಹ್ನ ಒಂದು ಇಪ್ಪತ್ತೈದು ಓಕೆ ರೈಟ್ ಅವನಾ ಸ್ಟಡೀಸಿನ ಬಗ್ಗೆ ಸ್ವಲ್ಪ ಕೇಳ್ಬೇಕು ಹಾಂ ಓಕೆ ಐವತ್ತಿನಕ್ಷದ ಮಿನರ್ಸ್ ಆದಾಗನಮ್ಮ ಹೌದು ಓ ಸ್ಟಡೀಸ್ ಬಗ್ಗೆ ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಅವಾನ ಈಗ ಪಿ ಯು ಸಿ ಅಲ್ಲಿ ಎಲ್ಲಿದ್ದಾನೆ ಅದನ್ನೆಷ್ಟು ಟ್ರಾನ್ಸ್ಪೋರ್ಟೇಷನ್ ಡಿಸೈನಿಂಗ್ ಕೋರ್ಸ್ ಮಾಡ್ಬೋದಾ ಅಂತ ಒಂದು ಕೇಳಬೇಕಿತ್ತು ಟ್ರಾನ್ಸ್ಫರ್ ರೀಸನಿಗೂ ಅದೆಲ್ಲ ಮಾಡ್ಬೋದಮ್ಮ ನೀವು ನಿಮಗೆ ಒಂದು ಮಾತು ಹೇಳ್ತೀನಿ ನಮ್ಮ ಅವರೇ ನಾನು ಹೇಳುದನ್ನು ಸರಿಯಾಗಿ ಕೇಳಿಸಿಕೊಳ್ಳಿ ಮತ್ತು ಅದು ಎಲ್ಲಿವರೆಗೆ ನೀವು ಅದನ್ನು ಇಂಪ್ಲಿಮೆಂಟ್ ಮಾಡ್ತೀರಿ ಅಥವಾ ನನ್ನ ಮಾತನ್ನು ಕೇಳಿಸ್ಕೊಳ್ತೀನಿ ನನಗಂತೂ ಗೊತ್ತಿಲ್ಲ ಬಟ್ ನಿಮಗೆ ಹೇಳಿಬಿಡ್ತೇನೆ ಓಕೆನಾ ಕೇಳಿಸಿಕೊಳ್ಳಿ ಏನಾಗುತ್ತೆ ನಿಮಗೆ ಶುಕ್ರದಶೆ ನಡೀತಾ ಇದೆ ಓಕೆನಾ ದಶೆ ಈಗ ಶುಕ್ರ ದಶೆ ನಡಿಬೇಕಾದ್ರೆ ಏನಾಗುತ್ತೆ ಶುಕ್ರ ಇದ್ದಾನೆ ಚಂದ್ರನ ಜೊತೆಗೆ ಲಾಭ ಲಾಭಸ್ಥಾನದಲ್ಲಿದ್ದೇನೆ ಪರವಾಗಿಲ್ಲ ಆತ ಏನು ಮಾಡ್ತಾನೆ ನಿಮ್ಮ ಪಂಚಮನ್ನು ನೋಡ್ತಾ ಇದ್ದೇನೆ ಪಂಚಮದವ ಆಕ್ಟಿವೇಟ್ ಆಯಿತು ಹಾಗಾದರೆ ಎಜುಕೇಷನ್ ರಿಲೇಟಡ್ ಏನುಟ್ಟು ದೊಡ್ಡ ಮಟ್ಟಿಗೆ ಹೋಗಬೇಕಂತ ಇಂಡಿಕೇಷನ್ ಇದೆ ನಿಮಗೆ ಅದಂತೂ ಹೋಗಿ ಹೋಗ್ತಾರೆ ಏನು ಎಜುಕೇಶನ್ ಬೇಕೋ ಅದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಬರುತ್ತೆ ಯಾಕಂದರೆ ಪಂಚಮಾಧಿಪತಿ ಮೇಲೆ ಗುರುವಿನ ದೃಶ್ಯ ಅಷ್ಟಿದೆ ಅದರಿಂದಾಗಿ ಎಜುಕೇಷನ್ ವಿಚಾರದಲ್ಲಿ ಈ ಜಾತಕ ಪ್ರಾಬ್ಲಮೆಟಿಕ್ ಅಲ್ಲ ಓಕೆನಾ ಇದು ಒಂದನೇ ವಿಚಾರ ಎರಡನೇ ವಿಚಾರ ಏನಾಗುತ್ತೆ ಗೊತ್ತಾ ನಿಮಗೆ ಒಂದು ಮಾತು ಹೇಳ್ತೇನೆ ಈಗ ಹದಿನೆಂಟು ರನ್ನಿಂಗ್ ಆಗ್ತಾವೆ ನಿಮಗೆ ಓಕೆನಾ ಹದಿನೆಂಟು ರನ್ನಿಂಗ್ ಆಗಬೇಕಾದ್ರೆ ನೀವೀಗ ನಿಮಗೆ ಏನಾಗುತ್ತೆ ಈಗ ಈಗ ಈಗಿನ ಮಟ್ಟಿಗೆ ನಾನು ಹೇಳಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿ ರಾಹು ದಶೆ ನಡೀತು ರಾಹು ಭಕ್ತಿ ನಡೀತು ಅರ್ಥ ಇದಮ್ಮ ಏನು ರಾಹು ಭುಕ್ತಿ ಉಂಟು ರಾಹು ಇದ್ದಾನೆ ಕುಜನ್ ಜೊತೆಗೆ ಮೇಷ ಇದ್ದಾನೆ ಕುಜ ಬಂದು ಈ ಜಾತಕಕ್ಕೆ ವ್ಯಯಾಧಿಪತಿ ಸಪ್ತಮಾಧಿಪತಿ ರಾಹು ಇದ್ದಾನೆ ಭರಣಿ ನಕ್ಷತ್ರ ನಕ್ಷತ್ರಾಧಿಪತಿ ಲಾಭಸ್ಥಾನದಲ್ಲಿ ಲಾಭಸ್ಥಾನದಲ್ಲಿ ಇದ್ದು ಪಂಚಮ ನೋಡ್ತಾ ಇದ್ದಾನೆ ಪಂಚಮನ್ನು ನೋಡಿದಾಗ ಏನಾಗುತ್ತೆ ರಾಹು ರಾಹು ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾನೆ ಪಂಚಮವನ್ನು ಅಂದಾಗ ಫ್ರೆಂಡ್ಸ್ ಬರ್ತಾರೆ ಅಂತ ಅರ್ಥ ಓಕೆನಾ ಫ್ರೆಂಡ್ಸ್ ಬರ್ತಾರೆ ತೊಂದರೆ ಕೊಡ್ತಾರೆ ಇರಿಟೇಷನ್ ಮಾಡ್ತಾರೆ ಜಗಳ ಮಾಡ್ತಾರೆ ಎಲ್ಲ ಘಟನೆಗಳು ಕೂಡ ಒಂದು ವರ್ಷದೊಳಗೆ ಜರಗುತ್ತಮ್ಮ ಕವಿತಾ ಮೇಡಮ್ ಅರ್ಥ ಆಯ್ತಾ ಇದರ ಬಗ್ಗೆ ಮಾತ್ರ ತುಂಬ ಗಮನ ಕೊಡಿ ನಿಮ್ಮೆಲ್ಲ ನಿಮ್ಮೆಲ್ಲ ಏನು ನಿಮ್ಮ ಒಂದು ಇಂಟೆನ್ಷನ್ ಉಂಟು ಅದನ್ನು ಓದಿನ ಬಗ್ಗೆ ಗಮನ ಕೊಡಿ ಯಾರೇ ಫ್ರೆಂಡ್ಸ್ ಬಂದರೂ ಕೂಡ ದಯವಿಟ್ಟು ನೆಗ್ಲೆಕ್ಟ್ ಮಾಡಿ ಬೇಡ ಅಂತ ಅಂತೇಳಿ ಒಂದು ಎರಡು ಮೂರು ಫ್ರೆಂಡ್ಸ್ ಇರ್ತಾರೆ ಒಳ್ಳೆ ರೀತಿಯಲ್ಲಿ ಅವ್ರ ಜೊತೆ ಇರಿ ಪರವಾಗಿಲ್ಲ ಬೇರೆ ಯಾರು ಕೂಡ ಏನೇ ತಪ್ಪು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅಂತ ಹೇಳಿದ್ರು ಬಂದರು ಅಂದರೆ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ ಓಕೆನಾ ಓಕೆನಾಥ ತುಂಬ ಚೆನ್ನಾಗಿರುತ್ತೆ ಇಷ್ಟನ್ನು ಮಾಡಿದಾಗ ಎಜುಕೇಷನಲ್ಲಿ ಪ್ರಾಬ್ಲಮ್ ಆಗಲ್ಲ ತುಂಬ ಚೆನ್ನಾಗಿರ್ತೀರ ರಾಹು ಭುಕ್ತಿ ಕಳೆದ ನಂತರ ಗುರು ಬರ್ತಾನೆ ಆತ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡ್ತಾನೆ ಎಜುಕೇಷನಲ್ಲಿ ಇದ್ದ ದೂರ ಮಾಡ್ತಾನೆ ಮತ್ತೇನು ಸಮಸ್ಯೆ ಆಗಲ್ಲ ಚೆನ್ನಾಗಿರುತ್ತೆ ಒಳ್ಳಿ ರೈಟಾ ಎಸ್ ಒಳ್ಳೆದ್ಲಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಒಂದು ವರ್ಷ ನಂತರ ಬಂದು ಭೇಟಿ ಮಾಡಿ ನನ್ನ ನಾನು ಹೇಳಿದೆಲ್ಲ ಎಲ್ಲ ಘಟನೆಗಳು ಘಟಿಸಿರ್ತೇವೆ ರೈಟಾ ಇಂಥ ಪರಿಸ್ಥಿತಿ ಓಕೆ ಎನಿವೆ ಇರಲಿ ಅಥವಾ ಬಂದ ಮೇಡಮ್ ನಮ್ಮ ಧನುರಾಶಿ ಧನು ಲಗ್ನ ಓಕೆ ಕೊರೋನಾದ ಬಗ್ಗೆ ಸಾಧಾರಣ ಮಾಡಿ ಗೊತ್ತಾಯ್ತು ಅಂತ ಹೇಳ್ತೀನಿ ಇದು ನನ್ನ ಪ್ರಿಡಿಕ್ಷನ್ ನನಗೆ ಏನು ಮೆಸೇಜ್ ಬಂದಿದೆ ಅದನ್ನು ನಿಮ್ಮ ಜೊತೆ ಹಂಚಿಕೊಳ್ಳಕ್ಕೆ ಇಷ್ಟಪಟ್ಟಿದ್ದೇನೆ ನಾನು ಹಂಚಿಕೊಂಡಿದ್ದೇನೆಪ್ಪ ನನ್ನ ಕೆಲಸ ಏನುಂಟು ನಿಮ್ಮನ್ನು ಭಯದಿಂದ ಮುಕ್ತಗೊಳಿಸುವುದು ರೈಟ್ ತಾನೇ ಅದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನೀವು ನನ್ನನ್ನು ಫಾಲೋ ಮಾಡಿದಾಗ ಅಥವಾ ನನ್ನ ಮಾತನ್ನು ಫಾಲೋ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇರ್ತದೆ ನಿಮಗೆ ನಾನು ಹೇಳಬಲ್ಲೆ ನಿಮಗೆ ಓಕೆನಾ ರೈಟಾಗಿ ಗೊತ್ತಾಯಿತ ಯಾಕಂದರೆ ಮೆಸೇಜ್ ಆ ರೀತಿ ಬಂದಿದೆ ಅದನ್ನು ಹೇಳ್ಕೊಳ್ಳಿ ಆವತ್ತು ಕೂಡ ಮೆಸೇಜ್ ಬಂದಿತ್ತು ಮೂರು ನಾಲೆ ಬರೋದಿಲ್ಲ ಅಂತ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಗೊತ್ತಾಯಿತು ನಿಮಗೆ ರೈಟ್ ತಾನೆ ಓಕೆ ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿತ್ತು ಓಕೆ ಸೊ ಏನು ಮಾಡಿ ಧನು ರಾಶಿ ಧನು ಲಗ್ನಕ್ಕೆ ಬಹಳಷ್ಟು ವಿಚಾರಗಳು ನಿಮ್ಮ ಪಾಲಿಗೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಬಹಳ ಚೆನ್ನಾಗಿರ್ತದೆ ಪರವಾಗಿಲ್ಲ ಬಟ್ ಏನು ಜಾಗ್ರತೆ ತಗೊಳ್ಬೇಕು ನೀವು ಯಾವುದೇ ಕಾರಣಕ್ಕೂ ಅನ್ನೆಸೆಸರಿ ನಾಲೆಜನ್ನು ಯಾರಿಗೂ ಹಂಚಲಿಕ್ಕೆ ಹೋಗಬೇಡಿ ಓಕೆ ನಿಮ್ಮಲ್ಲಿ ನಾಲೆಜ್ ಇದೆ ನೀವು ನಾಲೆಜುಲ್ ಪರ್ಸನ್ನೇ ನೋ ಪ್ರಾಬ್ಲಮ್ ನೋ ಡೌಟ್ ಓಕೆನಾ ಏನೇ ಇದ್ರೂ ಕೂಡ ಬಟ್ ನಾಲೇಜನ್ನು ಹಂಚಲಿಕ್ಕೆ ಹೋಗುವಂಥ ಕೆಲಸ ಅಂತೂ ಮಾಡಬೇಕು ಅಷ್ಟು ಮಾಡಿದರೆ ನೀವು ಸೇಫ್ ಆಗಿರ್ತೀರ ಎಲ್ಲ ರೀತಿಯಲ್ಲಿ ಕೂಡ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ತುಂಬ ಚೆನ್ನಾಗಿ ಇನ್ನೇನು ಶನಿ ಮಹಾರಾಜ ಬಂದು ಗುರುವನ್ನು ಭೇಟಿ ಮಾಡ್ತಾನೆ ಆಗ ಮನೆ ಕಟ್ಟುವಂಥ ವಿಚಾರ ಮನೆ ಕನ್ಸ್ಟ್ರಕ್ಷನ್ ಆಗುವಂಥ ವಿಚಾರ ನಿಮಗೆ ಹಂಡಿದ ಬಂದೇ ಬರ್ತದೆ ಅದೆಲ್ಲ ಆಗಿ ಆಗ್ತದೆ ಕುಟುಂಬದವರ ಸಹಾಯ ದೊರೀತದೆ ಮಾಡಿಯೇ ಮಾಡ್ತೀರಾ ಓಕೆ ಮನೆ ಮಾರುವಂಥ ವಿಚಾರ ಅದು ಕೂಡ ಆಗುತ್ತೆ ನಿಮಗೆ ಹಣಕಾಸು ನಿಮ್ಮ ಕೈಗೆ ಬರುತ್ತೆ ಅಂತ ಕೂಡ ಇದೆ ಪರವಾಗಿಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆನಾ ಇನ್ನು ಮದುವೆ ವಿಚಾರ ಓಕೆ ಮದುವೆ ವಿಚಾರ ಮಾತಾಡಿದೆ ನಾನು ಕಟ್ ಮಾಡಿಬಿಟ್ಟೆ ಓಕೆ ಮದುವೆ ವಿಚಾರದಲ್ಲಿ ಏನಾಗುತ್ತೆ ಮದುವೆ ವಿಚಾರ ಮಾತ್ರ ಒಳ್ಳೆ ರಿಸಲ್ಟ್ ಅಲ್ಲ ರೈಟಾ ಯಾಕೆ ಹಿನ್ನಡೆ ಅನುಭವಿಸ್ತೀರಾ ಓಕೆನಾ ಯಾಕೆ ಏನಾಗುತ್ತೆ ಗೊತ್ತಾ ಈಗ ನಾನೇನು ಇದರಲ್ಲಿ ಪ್ಲಾನೆಟ್ಸ್ ಪ್ರೊವಿಷನ್ ಹಾಕಿದ್ದೇನೆ ಇವತ್ತಿನ ಮಟ್ಟಿಗೆ ಸೊ ಅದರಲ್ಲಿ ಶುಕ್ರ ಲಗ್ನದಲ್ಲಿದ್ದಾನೆ ಸಪ್ತಮವನ್ನು ನೋಡ್ತಾನೆ ಶುಕ್ರ ಬಂದು ಆರನೇ ಮನೆ ಅಧಿಪತಿ ಆರನೇ ಮನೆಯಲ್ಲಿ ರಾಹು ಇದ್ದಾನೆ ಸಪ್ತಮಕ್ಕೆ ವ್ಯಯವಾಗಿ ಬಂದಂಥ ಶುಕ್ರ ಲಗ್ನದಲ್ಲಿ ಇದ್ಕೊಂಡು ನಿಮ್ಮ ಸಪ್ತಮವನ್ನು ನೋಡ್ತಾನೆ ಅದರ ಅರ್ಥ ಮದುವೆಯಲ್ಲಿ ಹಿನ್ನಡೆ ಉಂಟಾಗುತ್ತೆ ಕೆಲವೊಮ್ಮೆ ಡಿಸ್ಪ್ಯೂಟ್ ಆಗುತ್ತೆ ಕೆಲವೊಮ್ಮೆ ಜಗಳ ಆಗುತ್ತೆ ಕೆಲವೊಮ್ಮೆ ಆರೋಗ್ಯದ ವಿಚಾರ ಸಮಸ್ಯೆ ಆಗುತ್ತೆ ಅಂಥ ಒಂದು ಇಂಡಿಕೇಶನ್ ಇದೆ ಇದು ಒಂದೇ ವಿಚಾರ ಓಕೆ ಎಲ್ಲಾದರೂ ಕೂಡ ರಾಹು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾನೆ ಓಕೆ ಎರಡನೇ ವಿಚಾರ ಏನಾಗುತ್ತೆ ಅಂದರೆ ಸಪ್ತಮದ ಭಾವ ಅದು ಮಿಥುನ ರಾಶಿ ರೈತನೇ ಮಿಥುನ ರಾಶಿ ಡ್ಯುಯಾಲಿಟಿ ರಾಶಿ ಮೊದಲೇ ಡ್ಯಾಲಿಟಿ ರಾಶಿ ಓಕೆ ಅದರ ಅಧಿಪತಿ ವೃಷ್ಟಿಕ ರಾಶಿಯಲ್ಲಿದ್ದಾನೆ ಹನ್ನೆರಡನೇ ಮನೆಗೆ ಅಂದರೆ ಸಪ್ತಮಕ್ಕೆ ಆರನೇ ಮನೆ ಸಪ್ತಮಕ್ಕೆ ರೋಗ ರಿಪು ಓಕೆ ಒಂದೇ ರೋಗ ಋಣರಿಪುವಿನ ಅಧಿಪತಿ ಲಗ್ನದಲ್ಲಿದ್ದುಕೊಂಡು ಸಪ್ತಮವನ್ನು ನೋಡ್ತಾನೆ ಮತ್ತೊಂದು ರಿಪುವಿನ ಅಧಿಪತಿ ಅಲ್ಲಿ ಬಂದಿದ್ದಾನೆ ವೃಶ್ಚಿಕ ರಾ ಹಾಗಾದರೆ ಮದುವೆ ವಿಚಾರದಲ್ಲಿ ಜಗಳಾಗುತ್ತೆ ಹಿನ್ನಡೆ ಉಂಟಾಗುತ್ತೆ ಇನ್ಸಲ್ಟ್ ಆಗುತ್ತೆ ಇನ್ನಾರು ಇನ್ಸಲ್ಟ್ ಮಾಡ್ತಾರೆ ಓಕೆ ಇದು ಮದುವೆ ಆದವರಿಗೂ ಕೂಡ ಆಗದವರಿಗೂ ಕೂಡ ಆದವರಿಗೂ ಕೂಡ ಇನ್ಸಲ್ಟ್ ಆಗುತ್ತೆ ಆದವರು ಕೂಡ ಹಿನ್ನಡೆ ಅನುಭವಿಸ್ತಾರೆ ಆದವ್ರಿಗೂ ಕೂಡ ಕಿರಿಕಿರಿ ಆಗುತ್ತೆ ಆದವರು ಕೂಡ ಒಬ್ಬರು ಒಂದು ಬೆಡ್ರೂಮಲ್ಲಿ ಇರ್ತಾರೆ ಮತ್ತೊಂದು ಮತ್ತೊಬ್ಬ ಬೆಡ್ರೂಮಲ್ಲಿ ಇರ್ತಾರೆ ಬೇಕಾದರೆ ಟ್ರೈ ಮಾಡಿ ನೋಡಿ ಅಂತ ಹೇಳಿದ್ರೆ ಹೌದಾಲ್ವಂತ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಅದೃಷ್ಟಕ್ಕೆ ಎಲ್ಲೋ ಒಂದು ಕಡೆ ನಿಮ್ಮ ಜಾತಕದಲ್ಲಿ ಆ ಶುಕ್ರನ ಮೇಲೆ ಗುರುವಿನ ದೃಷ್ಟಿ ಸಪ್ತಮದ ಮೇಲೆ ಗುರುವಿನ ದೃಷ್ಟಿ ನಿಮ್ಮ ನಟಲ್ ಚಾರ್ಟಲ್ಲಿ ಓಕೆ ಇದ್ದರೆ ನೀವು ಬಚಾವಾಗ್ಬೋದು ಅನ್ನೋದು ಅಷ್ಟು ಸುಲಭ ಅಂತೂ ಕಂಡಿದ್ದಲ್ಲ ಹಾಗಾದರೆ ಮದುವೆ ಜೀವನಕ್ಕೆ ಸಂಬಂಧಿಕ ಮದುವೆ ಆಗುವವರಿಗೂ ಕೂಡ ಇದು ಸ್ವಲ್ಪ ಹಿನ್ನಡೆಯನ್ನು ಕೊಡುತ್ತೆ ಈಗಿನ ಪರಿಸ್ಥಿತಿಯಲ್ಲಿ ಸರಿಯಲ್ಲ ಯಾಕಂದರೆ ಏನಾಗುತ್ತೆ ಆರನೇ ಮನೆಯಲ್ಲಿದ್ದಂತಹ ರಾಹು శుక్రనన్న ಆತ ಇನ್ಫ್ಲುಯೆನ್ಸ್ ಮಾಡಿದ್ದಾನೆ ಆನಂತರ ಬುಧನನ್ನು ಇನ್ಫ್ಲೂಯೆನ್ಸ್ ಮಾಡಿದ್ದಾನೆ ಬುಧ ಬಂದು ಸಪ್ತಮಾಧಿಪತಿ ಶುಕ್ರ ಬಂದು ಕಡತ್ರಕಾರ ರಾಹು ಇನ್ಫ್ಲೂಯೆನ್ಸ್ ಮಾಡಿದರೆ ಡಿಸ್ಪ್ಯೂಟ್ ಆಯಿತು ಡಿಸ್ಪ್ಯೂಟ್ಗೆ ಒಳಗಾದ್ರಿ ಅಲ್ವಾ ಕೋರ್ಟ್ ಕಚೇರಿ ಬರ್ಬೋದು ತೊಂದರೆ ಆಗ್ಬೋದು ತೊಂದರೆ ಅನುಭವಿಸಬಹುದು ಅಥವಾ ಫ್ರೆಂಡ್ಸ್ ಮುಖಾಂತರ ತೊಂದರೆ ಆಗ್ಬೋದು ಹೊರಗಿನ ವ್ಯಕ್ತಿಗಳ ಮುಖಾಂತರ ತೊಂದರೆ ಏನಾದರೂ ಒಂದು ಬರುವಂಥ ಸಾಧ್ಯತೆಗಳು ಅಥವಾ ಏನಿಲ್ಲ ಅಂದ್ರೂ ಕೂಡ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದಕ್ಕೋಸ್ಕರ ಮದುವೆ ವಿಚಾರದಲ್ಲಿ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಿ ಯಾರಿಗೆಲ್ಲ ಮದುವೆ ಆಗಬೇಕು ಸ್ವಲ್ಪ ಸಮಯ ನಿಮ್ಮ ಜಾತಕವನ್ನು ತೋರಿಸಿ ಆ ಸಮಯ ಚೆನ್ನಾಗಿದೆ ಅಂತ ನೋಡಿಕೊಳ್ಳಿ ಆನಂತರ ಮದುವೆಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಪ್ರೊಸೀಡ್ ಆಗಲಿಕ್ಕೆ ಪ್ರಯತ್ನ ಮಾಡಿ ಇಲ್ಲಾಂದ್ರೆ ಏನಾಗುತ್ತೆ ಮೋಸ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಆಗಿದೆ ರಾಹು ಎರಡೂ ಕಡೆ ಕೂಡ ಇನ್ಫ್ಲುಯನ್ಸನ್ನು ಕೊಡ್ತಾ ಕಳತ್ರಕಾರಕನಿಗೂ ಇನ್ಫ್ಲುಯೆನ್ಸ್ ಇದೆ ಆನಂತರ ಸಪ್ತಮಾಧಿಪತಿಗೂ ಅನ್ನು ಆತ ಕೊಟ್ಟಿರೋದರಿಂದ ಡೆಫಿನೆಟಾಗಿ ಅಲ್ಲಿ ಕೂಡ ಕೇತು ಕೂಡ ಬಂದು ಸೇರ್ಕೊಂಡು ಆತ ಅಷ್ಟಮಾಧಿಪತಿ ರೈತನೇ ಸೊ ವೃಷ್ಟಿಕ ರಾಶಿ ಅಷ್ಟಮಾಧಿಪತಿ ವೃಷ್ಟಿಕ ರಾಶಿ ಅಧಿಪತಿ ಓಕೆ ಆತನು ಇರೋದರಿಂದ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಹಿನ್ನಡೆಯನ್ನು ಆಗಿ ಅನುಭವಿಸ್ತೀರಿ ಅಂಥ ಒಂದು ಇಂಡಿಕೇಶನ್ ಈಗ ಅದನ್ನು ಕೇಳಬೇಡಿ ಪರಿಹಾರ ಏನು ಉಂಟದ ಪರಿಹಾರ ಸುಮ್ಮನೆ ಇರುವುದೇ ಪರಿಹಾರ ತುಂಬಾ ಜಗಳ ಮಾಡದೇ ಇರುವುದೇ ಪರಿಹಾರ ಆ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಹೋಗುವುದೇ ಪರಿಹಾರ ತುಂಬಾ ಚೆನ್ನಾಗಿ ಕಾಮನ್ ಸೆನ್ಸ್ ಅನ್ನು ಉಪಯೋಗ ಮಾಡಿಕೊಂಡು ಗಂಡ ಹೆಂಡತಿ ಮಧ್ಯೆ ಬಿಕ್ಕಟ್ಟನ್ನು ದೂರ ಮಾಡಿಕೊಂಡು ನೀವು ನೀವೇ ಕಾಂಪ್ರಮೈಸ್ ಮಾಡಿಕೊಳ್ಳುವುದೇ ಪರಿಹಾರ ಭತ್ತೇನು ಪರಿಹಾರ ಇನ್ನೂ ಪರಿಹಾರ ಬೇಕಾದ್ರೆ ನಾಗನ ಸೇವೆ ನಾಗನ ಆರಾಧನೆ ನಿಮ್ಮ ಮೂಲ ಇದು ಹೋಗುದು ಪರಿಹಾರ ಸೊ ಇದನ್ನು ಮಾಡಿಕೊಂಡಾಗ ಮೇ ಬಿ ಒಳ್ಳೆ ರೀತಿಯ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇದು ಮೋಸ್ಟ್ ಫೇವರಬಲ್ ಆಗುತ್ತೆ ತುಂಬಾ ಚೆನ್ನಾಗಿರ್ತದೆ ಅರ್ಥ ಮಾಡ್ಕೊಳ್ಳಿ ನಾನು ಹೇಳಿದ ಪ್ರಿಡಿಕ್ಷನ್ ಅನ್ನು ಬರೆದುಕೊಂಡಿಬೇಕಾದ್ರೆ ಅದನ್ನು ಚೆಕ್ ಮಾಡಿ ಆ ಒಂದು ಗುರುಗೋಚರದಲ್ಲಿ ಏನೆಲ್ಲ ಆಗುತ್ತೆ ಅಂತ ರೈಟ್ ತಾನೆ ಅರ್ಥ ಮಾಡಿ ತುಂಬಾ ಚೆನ್ನಾಗಿ ಓಕೆನಾ ಸೊ ಗೊತ್ತಾಯ್ತು ಈಗ ಹಾಗಾದರೆ ನಮ್ಮ ಧನುರಾಶಿ ಧನು ಲಗ್ನಕ್ಕೆ ಸಂಬಂಧಪಟ್ಟಂತೆ ಇನ್ನು ಆರೋಗ್ಯದ ವಿಚಾರ ಖಂಡಿತ ನೋಡ್ಕೊಳ್ಳಿ ಅಂತ ಹೇಳ್ತೇನೆ ಯಾಕಂದರೆ ರಾಹು ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದೇನೆ ಎರಡು ಭಾವವನ್ನು ಕೂಡ ಆರನೇ ಮನೆ ಹನ್ನೆರಡು ಮನೆಯನ್ನು ಮತ್ತು ಆರನೇ ಮನೆ ಅಧಿಪತಿ ಹನ್ನೆರಡನೇ ಮನೆ ಅಧಿಪತಿಯನ್ನು ಎರಡನ್ನ ಇನ್ಫ್ಲೂಯೆಸ್ ಮಾಡ್ತಾ ಇರೋದು ರಾಹು ಆಗೋದ್ರಿಂದ ನಿಮಗೆ ಹೊರಗಿನ ತಿಂಡಿ ತಿನಿಸುಗಳಿಂದ ತೊಂದರೆ ಬರ್ಬೋದು ಟ್ರಾವೆಲಿಂಗ್ ಮಾಡಿದಾಗ ತೊಂದರೆ ಬರ್ಬೋದು ದೂರ ಹೋದಾಗ ತೊಂದರೆ ಬರ್ಬೋದು ಆನಂತರ ತೀರ್ಥಕ್ಷೇತ್ರ ಯಾತ್ರೆ ದರ್ಶನ ಮಾಡಿ ಬಂದಾಗ ಕೂಡ ತೊಂದರೆ ಬರುವಂಥ ಸಾಧ್ಯತೆ ಉಂಟು ನಿಮ್ಮ ಕ್ಯಾರ್ ಟೇಕ್ ನಿಮ್ಮ ನಿಮ್ಮ ಕ್ಯಾರ್ ನೀವೇ ಮಾಡಿಕೊಂಡು ಅದರಲ್ಲಿ ತುಂಬ ಸೇಫ್ಟಿಯನ್ನು ಇಟ್ಕೊಂಡು ನೀವು ಹೋಗುವುದು ಅತ್ಯುತ್ತಮವಾದ ಒಂದು ಸಲಹೆ ಅಂತ ಹೇಳ್ತೇನೆ ಇದನ್ನು ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಹೊಂದೆ ಓಕೆನಾ ಹಾಗಾದರೆ ಧನುರಾಶಿ ಧನು ಲಗ್ನಕ್ಕೆ ಸಂಬಂಧಪಟ್ಟಿದೆ ಬಹಳಷ್ಟು ಪ್ರಿಕಾಷನ್ ಹೇಳಿಕೊಟ್ಟಿದ್ದೇನಪ್ಪ ಆನಂತರ ಪರಿಹಾರ ಕೂಡ ಹೇಳಿಕೊಟ್ಟರೆ ನಿಮಗೆ ಪರವಾಗಿಲ್ಲ ಸಾಧಾರಣ ಮಟ್ಟಿಗೆ ಅದನ್ನಾದ್ರೂ ಪ್ರ ಒಂದು ಇದು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಧನು ಲಗ್ನದವರ ವಿಶೇಷ ರೀತಿಯ ಸಮಸ್ಯೆ ಏನಿರ್ತದೆ ಮದುವೆ ಜೀವನ ಓಕೆನಾ ಮದುವೆ ಜೀವನ ತುಂಬ ಚೆನ್ನಾಗಿರಲ್ಲ ಬೆಡ್ರೂಮ್ ಲೈಫ್ ಯಾವಾಗಲೂ ತೊಂದರೆ ಇರ್ತದೆ ಅದಕ್ಕೋಸ್ಕರ ಒಂದು ಸಣ್ಣ ಪರಿಹಾರ ಹೇಳಿಕೊಡ್ತೇನೆ ಒಂದು ಐನೂರು ಗ್ರಾಮ್ ಹೆಸರು ಕಾಳನ್ನು ಐನೂರು ಗ್ರಾಮ್ ಹೆಸರು ಕಾಳನ್ನು ಬುಧವಾರ ದಿವಸ ನೀವೇನು ಮಾಡಿ ಅದನ್ನು ಯಾರಿಗಾದರೂ ದಾನ ಮಾಡಿ ಅಥವಾ ನೀರಲ್ಲಿ ಹರಿಯಬಿಡಿ ರೈಟಾ ನೀರಲ್ಲಿ ಹರಿಯಬಿಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಒಂದು ಐದು ಐದು ಬುಧವಾರ ದಿವಸ ಮಾಡಿದ್ರೆ ಸೌಕೆ ಯಾಕಂದ್ರೆ ನಿಮಗೆ ತುಂಬಾ ಎಫ್ಲಿಕ್ಷನ್ ಬರುವುದೇ ಯಾರಿಂದ ನಿಮಗೆ ತುಂಬಾ ಎಫ್ಲಿಕ್ಷನ್ ಬರುವಂತದ್ದು ಬುಧನಿಂದ ಓಕೆ ತುಂಬಾ ಎಫ್ಲಿಕ್ಷನ್ ಬಂದ್ಬಿಡ್ತದೆ ಬುಧ ಚೆನ್ನಾಗಿ ಕೆಲಸ ಮಾಡಲ್ಲ ಬುಧ ನಿಮ್ಮನ್ನು ಕರಗಿಸಲಿಕ್ಕೆ ನೋಡ್ತಾನೆ ಅದಕ್ಕೋಸ್ಕರ ಬಂದ ಪಾರ್ಟ್ನರೇ ನಿಮಗೆ ತೊಂದರೆಯನ್ನು ಕೊಡಬಹುದು ಅಥವಾ ಅವರು ಡ್ಯುವಾಲಿ ಪರ್ಸನಾಲಿಟಿ ಆಗಿರ್ತಾರೆ ಅಂದ್ರೆ ಜಗಳ ಸ್ವಭಾವ ಆಗಿರ್ತಾರೆ ಸೊ ಅದರಿಂದಾಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿರುತ್ತೆ ಓಕೆನಾ ಸೊ ಈಗ ಕೂಡ ನೋಡ್ಕೊಳ್ಳಿ ಈ ಮದುವೆ ಜೀವನಕ್ಕೆ ಸಂಬಂಧ ವಿಚಾರಗಳು ಬಹಳಷ್ಟು ಇನ್ಫ್ಲುಯೆನ್ಸ್ ಆಗೋದರಿಂದ ಬಹಳ ಜಾಗ್ರತೆ ಮಾಡಬೇಕಾದಂತ ಅನಿವಾರ್ಯ ನಿಮ್ಮ ಪಾಲಿಗೊಂಡು ರೈಟ್ ತಾನೆ ಇನ್ನೊಂದು ವಿಚಾರ ಏನಂದ್ರೆ ಇವರ ಮನೆ ನೋಡ್ಕೊಳ್ಳಿ ಇವರ ಮನೆ ಓಕೆನಾ ಇವರ ಮನೆಗೆ ಸಂಬಂಧಪಟ್ಟಂತೆ ಕೂಡ ಇವರ ಮನೆಯ ಉತ್ತರದ ಭಾಗ ಓಕೆ ಯಾವಾಗಲೂ ಸಮಸ್ಯೆಯಲ್ಲಿ ಇರ್ತದೆ ನಾರ್ತ್ ಕಾರ್ನರ್ ಯಾವಾಗಲೂ ಸಮಸ್ಯೆ ಅದಕ್ಕೆ ಮನೆಯಲ್ಲಿ ಯಾವತ್ತಿದ್ರೂ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದೇ ಇರ್ತದೆ ಬಟ್ ನಾನು ಹೇಳಿದ ಒಂದು ಸಣ್ಣ ಪರಿಹಾರ ಏನು ಐನೂರು ಗ್ರಾಮ್ ಹೆಸರು ಕಾಳನ್ನು ನಿಮ್ಮ ಕೈಯಿಂದ ಬುಧವಾರ ದಿವಸ ಬೆಳಿಗ್ಗೆ ಯಾರಿಗಾದರೂ ದಾನ ಮಾಡಿ ಅಥವಾ ನೀರಲ್ಲಿ ಹರಿಯಬಿಡಿ ಅಂತ ಹೇಳ್ತೇನೆ ದ ಮೋಸ್ಟ್ ಫೇವರಬಲ್ ರಿಸಲ್ಟ್ ಬರ್ತದೆ ಹಾಗಾದ್ರೆ ಓಕೆ ಗೊತ್ತಾಯ್ತು ಹಾಗಾದ್ರೆ ಧನು ರಾಶಿ ಧನು ಲಗ್ನಕ್ಕೆ ಸಂಬಂಧಪಟ್ಟಂತೆ ಯಾವ ರಿಸಲ್ಟ್ ಇರ್ತದೆ ಅದು ತಕ್ಕ ಮಟ್ಟಿಗೆ ಹೇಳಿದ್ದೇನೆ ಇನ್ನು ನೆಕ್ಸ್ಟ್ ನಮ್ಮ ರಾಶಿ ಮಕರ ಲಗ್ನದವರಿಗೆ ಗುರು ಗೋಚಾರ ಏನಪ್ಪ ಮಾಡ್ತಾ ಅಂತ ಖಂಡಿತ ಹೇಳಿಕೊಡ್ತೇನೆ ಈಗ ಸಮಯ ಇರ್ತು ಏನು ಮಾಡೋಕ್ಕಾಗಲ್ಲ ನನ್ನ ಭೇಟಿ ಮಾಡಲಿಕ್ಕೆ ಬರಲಿ ಬರಬೇಕಿದ್ರೆ ದಯವಿಟ್ಟು ಕಾಲ್ ಮಾಡಿದೆ ಯಾರು ಕೂಡ ಬರಬೇಡಿ ಅಂತ ಹೇಳ್ತೇನೆ ಕರೆ ಮಾಡಿ ಬನ್ನಿ ಅಂತ ಹೇಳ್ತೇನೆ ತುಂಬಾ ಚೆನ್ನಾಗಿದ್ರೆ ಪರವಾಗಿಲ್ಲ ಈಗೇನು ಮಾಡೋಣ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸಿದರೆ ವೀಕ್ಷಕರೇ ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿಬಲ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ